ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯರಾದ ಎಲ್ಲ ಬಸವಾದಿ ಪ್ರಮತರನ್ನು ಸ್ಮರಿಸಿಕೊಂಡು ವಿಶ್ವಗುರು ಭಕ್ತಿ ಭಂಡಾರಿ ಜಗಜ್ಯೋತಿ ಅಪ್ಪ ಬಸವಣ್ಣನವರನ್ನು ಈ ಒಂದು ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮದಲ್ಲಿ ಸೂಕ್ಷ್ಮವಾಗಿ ಆಹ್ವಾನಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣೀಕರ್ತರಾದ ಎಲ್ಲ ಶರಣ ಶರಣೆಯರ ಅಂತರಾತ್ಮಕ್ಕೂ ಶರಣೆಂದು ಈ ಒಂದು ಕಾರ್ಯಕ್ರಮವನ್ನು ಪ್ರತ್ಯಕ್ಷಗೊಳಿಸಿ ಸಾಕ್ಷೀಕರಿಸಲು ಬಂದು ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಕಾರಣೀಕರ್ತರಾದ ತಾವೆಲ್ಲ ಶರಣು ತಂದೆ ತಾಯಿಗಳಿಗೆ ಶರಣು ಶರಣಾರ್ಥಿಗಳು. ವಿಶೇಷವಾಗಿ ಶ್ರಾವಣ ಮಾಸ, ಶ್ರಾವಣ ಮಾಸ ಒಂದು ವಿಶೇಷವಾಗಿ ನಾವು ಕಳಿಬೇಕು ಅನ್ನುವಂಥದ್ದು ಪ್ರತಿಯೊಬ್ಬರ ಅಂತರಂಗದ ಇಚ್ಛೆ ಆಗಿರುತ್ತೆ. ಯಾಕೆ ಉಳಿದೆಲ್ಲ ದಿನಗಳಿಗಿಂತ ಇದು ವಿಭಿನ್ನ ಅಂತ ಅನ್ನಿಸ್ಕೊಳ್ಳುತ್ತೆ ಅಂದರೆ, ಶರಣ ಸಂಪ್ರದಾಯದಲ್ಲಿ ಈ ದಿನ ವಿಶೇಷ ಇನ್ನೊಂದು ದಿನ ವಿಶೇಷ ಇಲ್ಲ ಅನ್ನುವಂಥದ್ದೇನು ಇರೋದಿಲ್ಲ. ಅಥವಾ ಈ ದಿನ ಮಾತ್ರ ನಾವು ಒಳ್ಳೆ ಕಾರ್ಯಗಳನ್ನು ಮಾಡಬಹುದು ಅಥವಾ ಬೇರೆ ಕಾರ್ಯಗಳನ್ನು ಮಾಡಲಿಕ್ಕಿಲ್ಲ ಬೇರೆ ದಿನ ಅನ್ನುವಂಥದ್ದು ಕೂಡ ಇರೋದಿಲ್ಲ. ಆದರೆ ವಿಶೇಷ ಯಾಕೆ ಅಂತಂದರೆ, ಈ ಒಂದು ಭಾರತ ದೇಶದಲ್ಲಿ ಶ್ರಾವಣ ಮಾಸದ ವಿಶೇಷ, ಈ ಒಂದು ಮಾಸ ಆಧ್ಯಾತ್ಮಿಕ ಚಿಂತನೆಗೆ ಮೀಸಲಿಡಬೇಕು ಅನ್ನುವಂಥ ಸಂಪ್ರದಾಯ ಸಾವಿರಾರು ವರ್ಷಗಳಿಂದ ನಡೆದುಕೊಂಡು ಬಂದಿರೋದ್ರಿಂದ ಈ ಒಂದು ಮಾಸದಲ್ಲಿ ನಮ್ಮಂತೆಯೇ ಯಾವುದೇ ಧರ್ಮದವರಾಗಿದ್ದರೂ ಕೂಡ ಆ ಧರ್ಮದಲ್ಲಿ ಸಾಧನೆಯನ್ನು ಮಾಡಬೇಕು, ತಮ್ಮ ಅಂತರಂಗವನ್ನು ಬೆಳಗಿಸಿಕೊಳ್ಳಬೇಕು ಅನ್ನುವಂಥ ಆಸಕ್ತಿ ಇರುವಂಥ ಮುಮುಕ್ಷಿಗಳು ಶರಣರು ಎಲ್ಲರೂ ಕೂಡ ಈ ಸಮಯದಲ್ಲಿ ವಿಶೇಷ ಸಮಯವನ್ನು ಮೀಸಲಾಗಿಟ್ಟು ಸಾಧನೆಯಲ್ಲಿ ತೊಡಗಿರ್ತಾರೆ. ಜೊತೆಗೆ ಆ ಶಿವಾರಾಧನೆ ಶಿವಯೋಗದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೂಪದಲ್ಲಿ ಆ ಪರಮಾತ್ಮನ ಸ್ಮರಣೆಯಲ್ಲಿ ಮುಳುಗಿರುವಂಥ ವಿಶೇಷ ಈ ಒಂದು ಸಮಯದಲ್ಲಿ ನಾವು ಕೂಡ, ಅದರಲ್ಲೂ ವಿಶೇಷವಾಗಿ ನಾವು ಭಕ್ತರಲ್ಲ, ನಾವು ಜ್ಞಾನಿಗಳಾಗಿದ್ದೇವೆ. ಭಕ್ತರಿಗೆ ವಿಶೇಷವಾಗಿ ಈ ಮಾಸ ಇರಬೇಕಾದ್ರೆ ಇನ್ನು ಜ್ಞಾನಿಗಳಾಗಿ ನಾವು ಕೂಡ ಇದನ್ನು ಇನ್ನೊಂದಷ್ಟು ಅರ್ಥಪೂರ್ಣವಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಲೇ ಈ ಒಂದು ಸಮಯದಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಇನ್ನೂ ಆಳವಾದ ಚಿಂತನೆಯಲ್ಲಿ ನಮ್ಮನ್ನು ನಾವು ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಏನು ಆಯೋಜನೆ ಆಗಿದೆ. ಇಂದಿಗೆ ಇದು ಮೂರನೆಯ ದಿನ ನಡೀತಾ ಇದೆ. ಹಾಗಾಗಿ ಇವತ್ತು ಮೂರನೇ ದಿನದ ಚಿಂತನೆಯನ್ನು ನಾವೆಲ್ಲರೂ ಬಹಳ ಉತ್ಸಾಹದಿಂದ ಉತ್ಸುಕತೆಯಿಂದ ಆ ಶರಣರ ಚಿಂತನೆಗಳನ್ನು ನಾವೆಲ್ಲರೂ ಕೂಡ ಹಂಚಿಕೊಳ್ಳೋದಕ್ಕೆ ಸನ್ನದ್ಧರಾಗಿದ್ದೇವೆ. ಇವತ್ತು ಮೂರನೇ ದಿನ. ಈ ದಿನ ವಿಶೇಷವಾಗಿ ಅನುಭವ ಮಂಟಪದ ಶರಣರ ವಿಶೇಷತೆಗಳ ಕುರಿತಾಗಿ ಮತ್ತು ಅದರಲ್ಲೂ ಭಕ್ತಿ ಭಂಡಾರಿ ಬಸವಣ್ಣನವರ ವಿಶೇಷತೆಯ ಕುರಿತಾಗಿ ಇವತ್ತು ಒಂದಷ್ಟು ಸಂಕ್ಷಿಪ್ತ ಚಿಂತನೆಯನ್ನು ನಾವು ಮಾಡೋಣ. ಯಾಕೆ ಬಸವಣ್ಣ ವಿಶ್ವ ಮಾನವ, ವಿಶ್ವಗುರು, ಜಗಜ್ಯೋತಿ ಅಂತ ಅನ್ನಿಸ್ಕೊಂಡ್ರು? ಬಸವಣ್ಣನವರಿಗಿಂತ ಮುಂಚೆನೂ ಕೂಡ ಸಾಕಷ್ಟು ಸಂತರು ಬಂದಿದ್ರು, ಸನ್ಯಾಸಿಗಳು ಬಂದಿದ್ರು, ಪವಾಡ ಪುರುಷರು ಬಂದಿದ್ರು, ಅನೇಕ ಧರ್ಮಾತ್ಮರು ಬಂದಿದ್ರು ಕೂಡ ಈ ಒಂದು ಕೀರ್ತಿ ಅವರು ಯಾರಿಗೂ ಕೂಡ ಸಿಗಲಿಲ್ಲ. ಗೌತಮ ಬುದ್ಧರು ಕೂಡ ವಿಶ್ವ ಪ್ರಖ್ಯಾತಿಯನ್ನು ಪಡೆದರೂ ಕೂಡ ಬೌದ್ಧ ಧರ್ಮದ ಸ್ಥಾಪಕ ಅಂತಲೇ ಗುರುತಿಸ್ತಾರೆ ಹೊರತಾಗಿ ಜಗಜ್ಯೋತಿ ಅಂತ ಅನ್ನೋದಿಲ್ಲ, ವಿಶ್ವಗುರು ಅನ್ನೋದಿಲ್ಲ. ಕೇಳಿದಿರಿ ಎಲ್ಲಾದ್ರೂ? ಯೇಸು ಕ್ರಿಸ್ತರು ಕೂಡ ಪ್ರೀತಿಯ ಧರ್ಮವನ್ನು ಹಂಚಿದ್ರು, ಜಗತ್ತಿನಲ್ಲಿರುವ ಎಲ್ಲರಿಗೂ ಬೇಕಾಗಿರುವಂತಹ ಒಂದು ಪ್ರೀತಿಯ ಬಾಂಧವ್ಯವನ್ನ ಕಟ್ಟಲಿಕ್ಕೆ ಆ ಧರ್ಮವನ್ನು ಸ್ಥಾಪನೆ ಮಾಡಿದ್ರು ಕೂಡ
ಇವತ್ತು ವಿಶ್ವದಲ್ಲಿ ಬೃಹದಾಕಾರವಾಗಿ ಸಂಖ್ಯೆಯಲ್ಲಿ ಗಣನೀಯವಾಗಿ ಬೆಳೆದಿದ್ರೂ ಕೂಡ ಯೇಸು ಕ್ರಿಸ್ತರಿಗೂ ಕೂಡ ವಿಶ್ವಗುರು ಅಂತ ಒಪ್ಕೊಳ್ಳಿಲ್ಲ, ಮಾನ್ಯತೆ ಜಗಜ್ಯೋತಿ ಅಂತ ಬರಲಿಲ್ಲ. ಆದರೆ ಒಬ್ಬ ಬಸವಣ್ಣನಿಗೆ ಬಂದಿದ್ದು ಯಾಕೆ, ಯಾಕಿರಬಹುದು? ಎಷ್ಟು ನಮಗೆ ಹೆಮ್ಮೆ ಆಗಬೇಕು ಅಂತಂದ್ರೆ, ಬಸವಣ್ಣನವರನ್ನ, ಶರಣರನ್ನ, ಆ ಮಾರ್ಗದಲ್ಲಿ ನಡೆಯುವ ನಮ್ಮೆಲ್ಲರನ್ನ ನಾವು ಎಷ್ಟು ಬಹಳ ಹೆಮ್ಮೆಯಿಂದ ನಾವು ಇವತ್ತು ಜಗತ್ತಿನ ಮುಂದೆ ಎದೆ ತಟ್ಟಿ ಹೇಳಬಹುದು, ನಾವು ಜ್ಞಾನ ಮಾರ್ಗದಲ್ಲಿದ್ದೇವೆ, ನಾವು ಜ್ಞಾನಿಗಳಾಗಿದ್ದೇವೆ, ಭಕ್ತಿ ಎಲ್ಲವನ್ನ ಮುಗಿಸಿ ಜ್ಞಾನಕ್ಕೆ ನಾವು ಬಂದಿರೋರೆಲ್ಲರೂ ಕೂಡ ಈಗ. ಹಾಗಾಗಿ ಎಲ್ಲರಿಗಿಂತ ಒಂದು ಹೆಜ್ಜೆ ನಮ್ದು ಮುಂದೆ ಇದೆ. ಯಾಕೆ ಅಂದ್ರೆ ಅಪ್ಪ ಬಸವಣ್ಣನು ಕೂಡ ಎಲ್ಲಾ ಧರ್ಮಾತ್ಮರಿಗಿಂತ, ಮಹಾತ್ಮರಿಗಿಂತ, ಸನ್ಯಾಸಿಗಳಿಗಿಂತ, ಪವಾಡ ಪುರುಷರಿಗಿಂತ ಒಂದು ಹೆಜ್ಜೆ ಮುಂದೆ ಯಾಕೆ ಬಂದು ನಿಲ್ತಾರೆ ಅಂತಂದ್ರೆ, ಅವರಿಟ್ಟಿರುವ ಹೆಜ್ಜೆ ಅಷ್ಟು ದಿಟ್ಟ ಹೆಜ್ಜೆ ಆಗಿರೋದ್ರಿಂದ ಅವರ ಜೊತೆ ಹೋಗುವಂತ ನಮ್ಮೆಲ್ಲರ ಜೀವನವು ಕೂಡ ಅಷ್ಟೇ ಶ್ರೇಷ್ಠವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆ ಬಸವಣ್ಣ ವಿಶ್ವಗುರು ಆದ್ರು ಅಂದ್ರೆ, ಬಸವಣ್ಣ ಒಂದು ವಿಶೇಷ ಕಲ್ಪನೆಯನ್ನ ಕೊಟ್ಟರು, ವಿಶೇಷ ದೃಷ್ಟಿಯನ್ನ ಕೊಟ್ಟರು. ಯಾವುದು ಅಂದ್ರೆ, ವಿಶ್ವವನ್ನ ಪರಿವರ್ತನೆ ಮಾಡಬೇಕು ಅಂತಾನೆ ಅನೇಕ ಧರ್ಮಾತ್ಮರು ಬಂದಿದ್ರು, ಮಹಾತ್ಮರು ಬಂದಿದ್ರು, ಅನೇಕ ಸನ್ಯಾಸಿಗಳು ಬಂದಿದ್ರು. ಆದ್ರೆ ಅವರು ಅವರವರದ್ದೇ ಮಾರ್ಗದಲ್ಲಿ ಯೋಚನೆ ಮಾಡಿದ್ರಲ್ಲ ಹೊರತಾಗಿ ಜಗತ್ತಿನ ಜನಗಳ ಸ್ಥಿತಿಗತಿಯ ಮಟ್ಟದಿಂದ ಯೋಚನೆ ಮಾಡಲಿಕ್ಕೆ ಸ್ವಲ್ಪ ತಡ ಮಾಡಿದರು ಅವರೆಲ್ಲರೂ. ಆದರೆ ಬಸವಣ್ಣನ ದೃಷ್ಟಿ ಏನಾಗಿತ್ತು ಅಂದರೆ, ತನ್ನ ದೃಷ್ಟಿ ತನಗಾಗಿ ಇರಲಿಲ್ಲ, ಜಗತ್ತಿನ ಕಟ್ಟ ಕಡೆಯ ವ್ಯಕ್ತಿ ಯಾರಿದ್ದಾರೆ, ಯಾರನ್ನ ಇವತ್ತು ಪ್ರಾಣಿಗಳ ಸಮಾನ ಕಾಣ್ತಾ ಇದ್ದಾರೆ, ಯಾರನ್ನ ಇವತ್ತು ಪೂರ್ತಿ ನಿಕೃಷ್ಟವಾಗಿ ಜಗತ್ತು ನೋಡ್ತಾ ಇದೆ, ತಮ್ಮನ್ನ ತಾವು ಪಾಪಿಗಳು ಅನ್ಕೊಂಡಿದ್ದಾರೆ, ಅವರ ಸ್ಥಾನದಲ್ಲಿ ನಿಂತು ಹೇಗೆ ನಾನು ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂಥದ್ದನ್ನ ಅವರು ಕೂಲಂಕುಷವಾಗಿ ಪರಿಗಣಿಸಿ, ಆ ಜಾಗದಲ್ಲಿ ಇದ್ದರೆ ನಾನು ಏನು ಮಾಡಬಹುದು, ಆ ಜಾಗದಲ್ಲಿ ಇದ್ದೂ ಕೂಡ ಇಂಥ ಶ್ರೇಷ್ಠ ಪುರುಷಾರ್ಥವನ್ನು ಮಾಡಲಿಕ್ಕೆ ಸಾಧ್ಯ ಇದೆಯಾ, ಈ ಒಂದು ಪ್ರಶ್ನೆಯನ್ನ ಮೊದಲು ಬಸವಣ್ಣನವರು ಹಾಕ್ಕೊಂಡ್ರು. ಹೆಂಗೆ ಪರಿವರ್ತನೆ ಮಾಡೋದು, ಎಲ್ಲಿಂದ ಪರಿವರ್ತನೆ ಮಾಡೋದು, ಯಾರಿಂದ ಪರಿವರ್ತನೆ ಮಾಡೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಎಲ್ಲಾ ಧರ್ಮಾತ್ಮರು ಏನಿದ್ರು ಅಂತಂದ್ರೆ, ಮೊದಲು ಅವರಿಗೆ ಒಂದಷ್ಟು ಸಾಕ್ಷಾತ್ಕಾರಗಳಾಯಿತು, ಮೊದಲು ಒಂದಷ್ಟು ಅವರಿಗೆ ಪ್ರೇರಣೆ ಸಿಕ್ತು, ಅದಾದ ಮೇಲೆ ಅವರಿಗೆ ಜೀವನ ಪರಿವರ್ತನೆ ಆಗಲಿಕ್ಕೆ ಒಂದು ಯಾವುದೋ ಒಂದು ಸೂಕ್ಷ್ಮ ಶಕ್ತಿಯ ಪ್ರೇರಣೆಯ ಬಲದಿಂದ ಅವರು ಧರ್ಮ ಸ್ಥಾಪನೆಯನ್ನ ಮಾಡಿದ್ರಲ್ಲ ಹೊರತಾಗಿ, ಜಗತ್ತಿನ ಕಷ್ಟ ಜಗತ್ತಿಗಾಗಿ ಅವರನ್ನ ಅವರು ಪರಿವರ್ತನೆ ಮಾಡಿಕೊಂಡವರು ಯಾರೂ ಇಲ್ಲ. ಯಾರದ ಇತಿಹಾಸ ತೆಗೆದು ನೋಡಿ ನೀವು, ಆಮೇಲೆ ಆಮೇಲೆ ಜಗತ್ತಿನ ಕಷ್ಟಗಳಿಗೆ ಸ್ಪಂದಿಸ್ಲಿಕ್ಕೆ ಅವರು ರೆಡಿ ಆದರು. ಆದರೆ ಬಸವಣ್ಣನವರು ಹುಟ್ಟಿದ ಆರಾಧ್ಯದಿಂದಲೂ ಕೂಡ ಚಿಕ್ಕ ವಯಸ್ಸಿನಲ್ಲೇ ತನ್ನ ಬಗ್ಗೆ ಯೋಚಿಸಲಿಲ್ಲ, ಯಾರಿಗೆ ಅನ್ಯಾಯ ಆಗ್ತಾ ಇದೆ, ಯಾರಿಗೆ ಅಸಮಾನತೆ ಆಗಿದೆ, ಯಾರಿಗೆ ಅವಮಾನ ಆಗ್ತಾ ಇದೆ, ಅವರ ಕಾಳಜಿ, ಅವರ ಒಂದು ವ್ಯಾಕುಲತೆ, ಅವರ ಒಂದು ಹೃದಯದ ಸ್ಪಂದನದ ಮಿಡಿತವನ್ನ ಅವಾಗಲೇ ಕಂಡುಹಿಡಿದುಕೊಂಡಿದ್ರು ಬಸವಣ್ಣನವರು. ಹಾಗಾಗಿನೇ ಅವರ ದೃಷ್ಟಿ ವಿಶ್ವದಗಲ ಹರಡಲಿಕ್ಕೆ ಸಾಧ್ಯತೆ ಆಯಿತು. ಆಗ ಬಸವಣ್ಣನವರು ಯೋಚನೆ ಮಾಡುತ್ತಾರೆ, ಎಲ್ಲಿಂದ ಆರಂಭ ಮಾಡೋದು, ಯಾಕಂದ್ರೆ ಬಸವಣ್ಣ ಆಲ್ರೆಡಿ ಜ್ಞಾನಿಯಾಗಿನೇ ಹುಟ್ಟಿದ್ರು. ಈ ಜನ್ಮಕ್ಕೆ ಹುಟ್ಟಿದ ಮೇಲೆ ಅವ್ರು ಯಾವುದು ಜ್ಞಾನ ತಿಳ್ಕೊಳ್ಬೇಕಾದಂತ ಅವಶ್ಯಕತೆನೇ ಇರಲಿಲ್ಲ. ಬೇರೆ ಧರ್ಮಾತ್ಮರಿಗೆ, ಬೇರೆ ಮಹಾತ್ಮರಿಗೆ ಇಲ್ಲಿ ಬಂದು ಕೆಲವೊಂದು ದೃಶ್ಯಗಳನ್ನ ನೋಡಿ ಕೆಲವೊಂದು ಸಂದರ್ಭಕ್ಕೊಳಪಟ್ಟ ಮೇಲೆ ಅವರಿಗೆ ಜ್ಞಾನಾರ್ಜನೆ ಆಯಿತು ಅನ್ನೋದನ್ನ ನಾವು ಕೇಳ್ತೇವೆ. ಆದ್ರೆ ಬಸವಣ್ಣನವರು ಹುಟ್ಟು ಜ್ಞಾನಿಯಾಗಿದ್ರು, ಆದ್ರೆ ಜಗತ್ತಿನ ಪರಿಸ್ಥಿತಿಗಳನ್ನ ಕಂಡು ಅವರ ಹೃದಯ ಮಮ್ಮಲ ಮರಗಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಅಂದ್ರೆ ಒಳಗಡೆ ಆ ಪರಿಪಕ್ವದ ಜ್ಞಾನ ಆಲ್ರೆಡಿ ಅವರಲ್ಲಿ ಇತ್ತು. ಜ್ಞಾನದ ದೃಷ್ಟಿ ಇಲ್ಲದ ಹೊರತು ಸರಿಯಾವುದು ತಪ್ಪ್ಯಾವುದು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ಬಸವಣ್ಣನವರಲ್ಲಿ ಆಲ್ರೆಡಿ ಆ ಒಂದು ಅಂತರಂಗದ ಸತ್ಯ ಜ್ಞಾನ ಆಲ್ರೆಡಿ ಅನುಭವದಲ್ಲಿ ಕೂಡಿದ್ದರಿಂದ ಅವರಿಗೆ ಸರಿಯಾವುದು ತಪ್ಪ್ಯಾವುದು ಅನ್ನುವಂತಹ ದೃಷ್ಟಿ ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಬರಲಿಕ್ಕೆ ಸಾಧ್ಯತೆ ಆಯಿತು. ಅವರಿಗೇನು ಆಗಿತ್ತು
ಆದರೆ ಜಗತ್ತಿನ ಅವರು ನೋಡ್ತಾ ಇದ್ರು, ಎಲ್ಲರೂ ಶ್ರೇಷ್ಠರಿದ್ದಾರೆ, ಎಲ್ಲರೂ ನಮ್ಮಂತೆ ಮಾನವರಿದ್ದಾರೆ, ಎಲ್ಲರಿಗೂ ಪರಮಾತ್ಮನ ಸಾಕ್ಷಾತ್ಕಾರ ಬೇಕಾಗಿದೆ, ಎಲ್ಲರಿಗೂ ಭಕ್ತಿ ಬೇಕಾಗಿದೆ, ಎಲ್ಲರಿಗೂ ಶಿವಯೋಗ ಬೇಕಾಗಿದೆ, ಎಲ್ಲರಿಗೂ ಕಾಯಕ ಬೇಕಾಗಿದೆ, ಎಲ್ಲರಿಗೂ ಮಾನ ಮರ್ಯಾದೆಗಳು ಬೇಕಾಗಿದೆ. ಆದರೆ ಇಲ್ಲಿ ಯಾಕೆ ಇಷ್ಟೊಂದು ಅಸಮಾನತೆಗಳು? ಯಾಕೆ ಈ ಒಂದು ದಾಸ್ಯ ಪ್ರವೃತ್ತಿ? ಯಾಕೆ ಈ ಬಲಹೀನತೆಗಳು? ಯಾಕೆ ಈ ದೌರ್ಬಲ್ಯಗಳು ಅನ್ನುವಂತ ಪ್ರಶ್ನೆಯಲ್ಲಿ ಅವರು ಮುಳುಗಿದಾಗ, ಆಗ ಅವರು ಇಲ್ಲ, ಇದನ್ನ ಪರಿವರ್ತನೆ ಮಾಡಿಯೇ ಸಿದ್ಧ ಅನ್ನುವಂಥದ್ದು ಒಳಗಡೆ ತಮ್ಮನ್ನು ತಾವು ಗಟ್ಟಿಗೊಳಿಸಿಕೊಂಡು. ಸಮಾಜ ಹೇಗಾದರೂ ಇರಲಿ, ಅಷ್ಟು ದೊಡ್ಡ ಸಮಾಜ, ಅಷ್ಟು ದೊಡ್ಡ ಧರ್ಮ, ಅಷ್ಟು ದೊಡ್ಡ ದೇಶ, ಅಷ್ಟು ದೊಡ್ಡ ಜನಗಳನ್ನ ಎದುರಿಸಬೇಕು ಅಂತಂದ್ರೆ ಏಕಾಂಗಿಯಾಗಿ ಹೋರಾಟ ಮಾಡಲಿಕ್ಕೆ ಒಬ್ರು ಯಾರೂ ಕೂಡ ಅಷ್ಟು ದಿಟ್ಟ ಹೆಜ್ಜೆ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಬಸವಣ್ಣನವರಿಗೆ ಅದು ಯಾವ ಭಯವೂ ಕೂಡ ಇರಲಿಲ್ಲ. ಯಾಕೆ ಅಂದರೆ, ಯಾರಿಗೆ ಅಂತರಂಗದ ಸ್ಪಷ್ಟ ಜ್ಞಾನ ಇರುತ್ತೋ ಆತ ಯಾರಿಗೂ ಕೂಡ ಭಯಪಡುವ ಅವಶ್ಯಕತೆ ಬೀಳೋದಿಲ್ಲ. ಅದಕ್ಕೆ ಶರಣರಿಗೆ ಸಾವಿನಲ್ಲೂ ಕೂಡ ಮಜಾ ಇದೆ ಅಂತ ಹೇಳ್ತಾರೆ. ಮರಣವೇ ಮಹಾನವಮಿ ಅಂತ ಸಂಭ್ರಮಿಸಬೇಕು ಅಂದರೆ ಒಳಗಡೆ ಅಂತರಂಗದ ಪರಿಪಕ್ವತೆ ಎಷ್ಟು ಇರಬೇಕು ಅವರಿಗೆ, ಎಷ್ಟು ಆತ್ಮದ ಮೇಲೆ ದೃಢ ನಿಶ್ಚಯ ಇರಬೇಕು ಅವರಿಗೆ ಅಂದರೆ ಆ ಒಂದು ಸ್ಪಷ್ಟ ಆತ್ಮಜ್ಞಾನ, ಪರಮಾತ್ಮನ ಜ್ಞಾನ ಅಷ್ಟು ಸ್ಪಷ್ಟವಾಗಿ ಅಂತರಂಗದ ಸ್ವರೂಪದ ಬಗ್ಗೆ ತಿಳುವಳಿಕೆ ಬಸವಣ್ಣನವರಿಗೆ ಇರೋದ್ರಿಂದಲೇ ಅವರು ಯಾವುದಕ್ಕೂ ಕೂಡ ಭಯ ಪಡಲಿಲ್ಲ. ಆದರೆ ಈಗ ಅವ್ರ ಮುಂದೆ ಇರುವ ಪ್ರಶ್ನೆ ಏನಿತ್ತು ಅಂದರೆ, ಎಲ್ಲಿಂದ ಆರಂಭ ಮಾಡಬೇಕು ವಿಶ್ವವನ್ನು ಪರಿವರ್ತನೆ ಮಾಡುವುದು, ಯಾರಿಂದ ಆರಂಭ ಮಾಡಬೇಕು ಅನ್ನುವಂಥದ್ದಷ್ಟೇ. ಆಗಲೇ ಬಸವಣ್ಣನವರು ಒಂದು ನಿರ್ಧಾರಕ್ಕೆ ಬಂದರು, ಇದು ಯಾರಿಂದ ಆಗಬೇಕು ಅಂತಂದರೆ ಮೊದಲು ನನ್ನಿಂದಲೇ ಆಗಬೇಕು ಅಂತ ಅಂದ್ಕೊಂಡ್ರು. ಯಾರಿಂದ ಯಾರಿಂದ ಆಗಬೇಕು? ಯಾರಿಂದ? ಬಸವಣ್ಣವರಿಂದ. ಒಂದ್ಸಲ ನಾವಾದರೂ ಹೇಳ್ಕೊಳ್ಳೋಣ ನನ್ನಿಂದ ಆಗಬೇಕು ಅಂತ. ಅವತ್ತವರು ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದರು, ಅವ್ರು ಅನ್ಕೊಂಡ್ರು, ಅದನ್ನು ಮಾಡಿ ತೋರಿಸಿದ್ರು, ನನ್ನಿಂದಲೇ ಆರಂಭ ಆಗಬೇಕು ಈ ವಿಶ್ವ ಪರಿವರ್ತನೆ ಅನ್ಕೊಂಡ್ರು ಅವರು. ಆಗಲೇ ವಿಶ್ವಗುರು ಆಗ್ಬಿಟ್ರು ಬಸವಣ್ಣ. ಯಾಕೆ ಅಂದರೆ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅನ್ನುವಂಥ ಒಂದು ಹೊಸ ದೃಷ್ಟಿಕೋನವನ್ನು ಜಗತ್ತಿಗೆ ಕೊಟ್ಟಿದ್ದೇ ಅಣ್ಣ ಬಸವಣ್ಣ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಹಾಕಿದ್ರು. ಜಗತ್ತಿನಲ್ಲಿರೋರು ಇವ್ರು ಸರಿ ಹೋಗ್ಬೇಕು, ಇವ್ರು ಸರಿ ಹೋಗ್ಬೇಕು, ಇವ್ರು ಯಾಕೆ ಹಿಂಗಿದ್ದಾರೆ, ಅವ್ರು ಯಾಕೆ ಹಂಗಿದ್ದಾರೆ ಅಂತ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಆರೋಪ ಮಾಡೋದ್ರಲ್ಲೇ ಕಾಲಹರಣ ಮಾಡೋರು ಬೇಕಾದಷ್ಟು ಜನ ಬಂದು ಹೋಗಿದ್ರು ಈ ಜಗತ್ತಿನಲ್ಲಿ. ಇವ್ರನ್ನ ಸರಿ ಮಾಡ್ತೀನಿ, ಅವ್ರನ್ನ ಸರಿ ಮಾಡ್ತೀನಿ ಅನ್ನೋರು ಬಹಳ ಜನ ಬಂದು ಹೋಗ್ಬಿಟ್ಟಿದ್ರು. ಆದರೆ ಬಸವಣ್ಣ ಯಾರನ್ನೋ ಸರಿ ಮಾಡಬೇಕು ಅನ್ನೋದಲ್ಲ, ವ್ಯವಸ್ಥೆ ಸರಿಯಾಗಬೇಕು ನಿಜ, ಆದರೆ ಆರಂಭ ಅದು ನನ್ನಿಂದಲೇ ಆಗಬೇಕು ಅಂತ ಅನ್ಕೊಂಡಿದ್ದಕ್ಕೆ ಇವತ್ತು ವಿಶ್ವ ಮಾನವ ಆದರೂ, ವಿಶ್ವಗುರು ಆದರೂ, ಜಗಜ್ಯೋತಿ ಆದರು. ಅದಕ್ಕೆ ಬಸವಣ್ಣನವರು ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆಯನ್ನು ಮಾಡಲಿಕ್ಕೆ ನಿರ್ಧಾರ ಮಾಡಿದ್ದರು. ಹಾಗಾದರೆ ಏನು ಸ್ವಪರಿವರ್ತನೆ? ಈಗ ನಾವು ಕೂಡ ಮಾಡ್ಕೊಳ್ಬೇಕಲ್ಲ. ಇವತ್ತು ನಮ್ಮ ಮುಂದೆನೂ ಸಾಕಷ್ಟು ಪ್ರಶ್ನೆಗಳಿದೆ. ನಿನ್ನೆ ಕೋರಿ ಸರ್ ಅವರೆಲ್ಲ ಹಿರಿಯರು ಅನುಭಾವಿಗಳು ಬಂದಿದ್ದರು. ಅವತ್ತು ಅವರೆಲ್ಲ ಸಂಕಲ್ಪ ಮಾಡಿ ಇವತ್ತು ಇಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಸಂಸ್ಥೆಯನ್ನು ಕಟ್ಟಿ ಸಾಕಷ್ಟು ಕರ್ನಾಟಕದಾದ್ಯಂತ ಪ್ರೇರಣೆ ಕೊಡುವಂಥ ಕೆಲಸ ತಾವೆಲ್ಲರೂ ಸೇರಿ ಇಲ್ಲಿ ಮಾಡಿದ್ದೀರಿ. ನಾವು ಕೂಡ ಇವತ್ತು ಯುವಕರಿದ್ದೀವಿ, ಆದರೆ ಅವರ ಅನುಭಾವದ ಮುಂದೆ ನಮ್ಮ ಯಾವ ಜ್ಞಾನನೂ ಇಲ್ಲ. ಅವರೆಲ್ಲರ, ನೀವೆಲ್ಲ ಹಿರಿಯರ ತಂದೆ ತಾಯಿಗಳ ಅನುಭವದ ಆಧಾರದ ಮೇಲೆ ಒಂದೊಂದು ಮಾತುಗಳನ್ನು ಕಲಿತು ಇವತ್ತು ನಾವು ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಪ್ರಯತ್ನ ಮಾಡುವಂಥ ಪುರುಷಾರ್ಥಿಗಳಷ್ಟೇ. ನಾವಿನ್ನು ಸಾಧಕರಲ್ಲ, ನಾವೇನು ಮಹಾಜ್ಞಾನಿಗಳೂ ಅಲ್ಲ. ಅದಕ್ಕೆ ನಾನು ಕೋರಿ ಸಾಹೇಬರಿಗೆ ಕೇಳಿದೆ, ಅವ್ರಿಗೆ ಅಣ್ಣವರಿಗೆ, ಅಣ್ಣವರೇ ಇವತ್ತು ನೀವು ಹಿರಿಯರಿದ್ದೀರಿ, ಅನುಭಾವಿಗಳಿದ್ದೀರಿ, ನೀವು ಬಂದಿರೋದು, ನಿಮ್ಮ ದರ್ಶನ ಮಾಡಿರೋದು ನಮ್ಮ ಭಾಗ್ಯ. ಯಾಕಂದರೆ ಕರ್ನಾಟಕದಲ್ಲಿ ಇದ್ದೂ ಕೂಡ ಮಾಡಲಿಕ್ಕೆ ಹಿಂದೇಟು ಹಾಕುವಂಥ ಸಮಯದಲ್ಲಿ ನೀವು ಇಂಥ ಜಾಗದಲ್ಲಿ ಬಂದು ಇಷ್ಟು ದೊಡ್ಡ ಒಂದು ಸಂಸ್ಥೆಯನ್ನು ಕಟ್ಟಲಿಕ್ಕೆ ಪ್ರೇರಣೆ ಇಷ್ಟೆಲ್ಲ ಆತ್ಮರಿಗೆ ಕೊಟ್ಟಿದ್ದೀರಿ ಅಂದರೆ ನೀವೊಂದು ಆದರ್ಶ ವ್ಯಕ್ತಿಗಳ ಥರ ನಮಗೆ ಕಾಣಿಸ್ತಾ ಇದ್ದೀರಿ. ಮುಂದಿನ ಪೀಳಿಗೆಯ ಯುವಕರಿಗೆ ನೀವೊಂದು ಪ್ರೇರಣೆಯ ದೀಪವಾಗಿದ್ದೀರಿ. ಅದಕ್ಕೆ ಇವತ್ತು ನಿಮ್ಮ ಅಂತರಂಗದ ಒಂದಷ್ಟು ಅಭಿಲಾಷೆಗಳನ್ನು ಹಂಚ್ಕೊಳ್ಳಿ, ನಮಗೇನಾದರೂ ಒಂದಷ್ಟು ಪ್ರೇರಣೆ ಕೊಡಿ, ಮುಂದೆ ಯಾವ ರೀತಿ ನಾವು ಸಾಗಬೇಕನ್ನುವಂಥದ್ದನ್ನು ಅವ್ರ ಹತ್ರ ಕೇಳಿಕೊಂಡಾಗ ಅವರು ಹೇಳಿದರು, ಬೇಕಾದಷ್ಟು ಶರಣರೆಲ್ಲ ಮಾಡಿ ಹೋಗಿದ್ದಾರೆ. ಇವತ್ತು ಅವರು ಪರಿವರ್ತನೆ ಆಗಲಿ, ಇವರು ಪರಿವರ್ತನೆ ಆಗಲಿ, ಇವ್ರು ಮಾಡಲಿ ಅವ್ರು ಮಾಡಲಿ ಅನ್ನೋದಕ್ಕಿಂತ ಇವತ್ತಿನ ಯುವಕರು, ನಾವು ನಮ್ಮ ಶ್ರೇಷ್ಠ ಸಂಪ್ರದಾಯಗಳು,
ನಮ್ಮ ಶ್ರೇಷ್ಠ ಶರಣ ಧರ್ಮ, ಶರಣ ಮಾರ್ಗ ಮತ್ತು ನಿಷ್ಠೂರತೆ ಯಾವುದೆಲ್ಲ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ನಮಗೆ ಶರಣರು ಪ್ರೇರಣೆ ಕೊಟ್ಟು ಹೋಗಿದ್ದಾರೆ, ಆ ಮಾರ್ಗದಲ್ಲಿ ಇವತ್ತು ದಿಟ್ಟ ಹೆಜ್ಜೆ ಇಡುವಂಥ ಯುವಕರು ಬೇಕಾಗಿದ್ದಾರೆ, ಅಂಥ ಯುವಕರನ್ನು ತಯಾರು ಮಾಡುವಂಥ ಕೆಲಸ ಆಗಬೇಕು ಅನ್ನುವಂಥ ಅವರ ಅಂತರಂಗದ ಮಾತುಗಳನ್ನು ಕೇಳಿದಾಗ ನಮಗೂ ಕೂಡ ಅನ್ನಿಸ್ತು. ಎಲ್ಲರೂ ಕೂಡ ಇವತ್ತು ಅವರು ಬದಲಾಗಬೇಕು ಇವರು ಬದಲಾಗಬೇಕು ಅಂತಾರೆ, ಅವರಿಂದ ಆಗಬೇಕು ಇವರಿಂದ ಆಗುತ್ತೇನೋ ಅಂತ ನೋಡ್ತಾ ಇರ್ತಾರೆ. ಆದರೆ ನಮ್ಮಿಂದನೇ ಆಗಬೇಕು ಅಂತ ನಾವೆಲ್ಲ ಇಷ್ಟೇ ಜನ ಕೂತಿರ್ಬೋದು, ನಾವೆಲ್ಲ ನಿರ್ಧಾರ ಮಾಡಿದರೆ ವಿಶ್ವ ಪರಿವರ್ತನೆ ಆಗಲಿಕ್ಕೆ ಇವತ್ತೂ ಕೂಡ ಸಾಧ್ಯ ಇದೆಯಾ ಇಲ್ವ? ಯಾರು ಬೇಡ, ಬಸವಣ್ಣ ಅವರು ಎಲ್ಲ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ, ಇವರೆಲ್ಲ ಬಂದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಅನ್ಕೊಂಡಿದ್ರು ಅಂದ್ರೆ ಅನುಭವ ಮಂಟಪನೂ ಆಗ್ತಿರ್ಲಿಲ್ಲ, ಅಷ್ಟೆಲ್ಲ ಶರಣರು ಬರ್ತಿರ್ಲಿಲ್ಲ, ಇವತ್ತು 12ನೇ ಶತಮಾನದಿಂದ ಇಲ್ಲಿ ತನಕ ಜಗಜ್ಯೋತಿಯಾಗಿ ವಿಶ್ವವನ್ನು ಬೆಳಗ್ತಾ ಇರಲಿಲ್ಲ. ಯಾರಿಗೂ ಕಾಯಲಿಲ್ಲ ಅವರು, ನನ್ನಿಂದ ಆಗಬೇಕು ಅಂತ ಅನ್ಕೊಂಡ್ರು. ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಅನ್ಕೊಂಡ್ರು. ಏನ್ ಪರಿವರ್ತನೆ ಮಾಡಿಕೊಂಡ್ರು? ಈಗ ಸುಮ್ಮನೆ ಹೋಗ್ಬಿಟ್ಟು ನಾನು ಬಸವಣ್ಣ ಇದ್ದೀನಿ ಅಂತ ಹೇಳಿದ್ರೆ ಯಾರಾದರೂ ನಂಬೋ ಥರ ಇದ್ರ? ಇವತ್ತು ಬಸವಣ್ಣ ಅಂದ್ರೆ ಒಂದು ಫೋಟೋ ಇಡ್ತೀವಿ, ನಂಬ್ತೀವಿ, ನಾವೆಲ್ಲರೂ ಕೂಡ ಅವ್ರಿಗೆ ಗೌರವ ಕೊಡ್ತೀವಿ, ವಿಶ್ವಗುರು ಮಾನ್ಯತೆ ಬಂದ ಮೇಲೆ ನಾವೆಲ್ಲರೂ ಒಪ್ಕೊಳ್ಳೋದು ಸಾಮಾನ್ಯ. ಆದರೆ ಅವತ್ತೇನು, ಅವತ್ತೇನು ಒಬ್ಬ ಬಸವಣ್ಣ, ಭಾಳಂದ್ರೆ ಒಬ್ಬ ಕರುಣಿಕ, ಭಾಳಂದ್ರೆ ಒಬ್ಬ ಆಮೇಲೆ ತನ್ನ ಒಂದು ನಿಷ್ಠೆಯಿಂದ ಬೆಳೆದು ಬಂದ ಮೇಲೆ ಒಬ್ಬ ಪ್ರಧಾನಮಂತ್ರಿ, ಪ್ರಧಾನ ಸೇವಕ ಆಗಿದ್ರು. ಆದರೆ ಅವ್ರು ಹೇಳಿದ್ದನ್ನೆಲ್ಲ ಕೇಳುವಂಥ ಜನರ ಮನಸ್ಥಿತಿ ಇತ್ತ? ಹೋಗಲಿ, ಅವ್ರು ಹೇಳಿದ್ದೆಲ್ಲ ಸತ್ಯ ಇದ್ದರೂ ಕೂಡ ಒಪ್ಕೊಳ್ಳುವಂಥ ತಾಕತ್ತು ಧೈರ್ಯ ಅವತ್ತಿನ ಜನಗಳಲ್ಲಿ ಇತ್ತ? ಯಾಕಂದರೆ ಅವತ್ತು ರಾಜರ ಒಂದು ಆಡಳಿತದಲ್ಲಿ ಇರುವಂಥ ಸಮಯ ಅದು. ಯಾರೂ ಕೂಡ ಸ್ವತಂತ್ರ ಇರಲಿಲ್ಲ. ನನಗೆ ಇಚ್ಛೆ ಇದೆ, ನಾನು ಇವರಂಗೆ ಇದ್ದು ಬಿಡ್ತೀನಿ, ಅವರಂಗೆ ಇದ್ದು ಬಿಡ್ತೀನಿ ಅಂತ ಹೇಳಿದ್ರೆ ಯಾರೂ ಕೂಡ ಅವತ್ತಷ್ಟು ಸ್ವತಂತ್ರವಾಗಿ, ನಿಶ್ಚಿಂತವಾಗಿ, ನಿರ್ಭಯವಾಗಿ ಎಲ್ಲಂದ್ರಲ್ಲೇ ಹೇಗಂದ್ರಾಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡೋದಾಗಲಿ ಅಥವಾ ಶಿವಯೋಗದಲ್ಲಿ ಮುಳುಗೋದಾಗಲಿ ಅಷ್ಟು ಸುಲಭ ಆಗಿರಲಿಲ್ಲ. ಆದರೂ ಕೂಡ ಅವತ್ತು ಬಸವಣ್ಣನವರು ಜೀವದ ಹಂಗನ್ನು ತೊರೆದು, ಮಾನ ಅಪಮಾನಗಳ ಭಯವನ್ನು ಬಿಟ್ಟು, ಸ್ವಪರಿವರ್ತನೆ ಮಾಡಿಕೊಂಡು, ಎಲ್ಲರನ್ನು ಕೂಡ ನನ್ನ ವ್ಯಕ್ತಿತ್ವದಿಂದಲೇ ಸೂಜಿಗಲ್ಲಿನಂತೆ ಸೆಳಿಬೇಕು ಅಂತ ಅವರು ಮೊದಲು ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಂಡು, ತಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡು ಮೊದಲು ತಮ್ಮಲ್ಲಿ ಮಹಾಪರಿವರ್ತನೆಯನ್ನು ತಂದುಕೊಂಡರು ಬಸವಣ್ಣನವರು. ಯಾವ ಒಂದು ವಿಕಾರಗಳು ಕೂಡ ಅವರಲ್ಲಿ ಸೋಂಕದಂತೆ ನೋಡಿಕೊಂಡರು ಬಸವಣ್ಣ. ಬಸವಣ್ಣ ನೋಡಿದ್ರೆ ಒಬ್ಬ ಸಂಸಾರಿತರ ಇದ್ರು ಜಗತ್ತಿನ ಕಣ್ಣಿಗೆ, ಆದರೆ ಯಾವ ವಿಕಾರಗಳು ಕೂಡ ಅವರ ಹತ್ತಿರಕ್ಕೆ ಬರಲಿಕ್ಕೂ ಸಾಧ್ಯ ಆಗಲಿಲ್ಲ. ಅಷ್ಟು ಪರಿಶುದ್ಧವಾಗಿ ಬಸವಣ್ಣ ತಯಾರಾದರು. ಯಾರಾದರೂ ಈಗ ನೀವು ಬಂದಿಲ್ಲಿ ಕೂತ್ಕೊಂಡಿದ್ದೀರಿ ಅಂದರೆ ಕೂಡಬೇಕಾದ್ರೂ ಕೂಡ ಆ ಚೇರ್ ಒಂದಷ್ಟು ಚೆನ್ನಾಗಿದೆಯಾ ಇಲ್ಲ ಅಂತ ನೋಡಿಕೊಂಡೇ ಕೂಡ್ತೀರಿ ನೀವು, ಹೌದಾ ಇಲ್ವ? ಯಾಕೆ? ಶುಚಿತ್ವ ಇದ್ರೆ ಯಾರಾದರೂ ಕೂಡ್ಲಿಕ್ಕೆ ಮನಸ್ಸು ಮಾಡ್ತಾರೆ. ಹಂಗೆ ಬಸವಣ್ಣನವರಿಗೆ ಗೊತ್ತಿತ್ತು, ಜಗತ್ತನ್ನು ಸೆಳಿಬೇಕು ಅಂದರೆ ನನ್ನಲ್ಲಿ ಒಂದಷ್ಟು ಪವಿತ್ರ ಭಾವ ಬೇಕಾಗ್ತದೆ, ಸತ್ಯತೆ ಬೇಕಾಗ್ತದೆ, ಒಂದು ಚಾರಿತ್ರ್ಯ ಬೇಕಾಗ್ತದೆ, ಒಂದು ವ್ಯಕ್ತಿತ್ವ ಬೇಕಾಗ್ತದೆ, ಅದನ್ನು ಮೊದಲು ನಾನು ರೂಢಿ ಉಳಿಸ್ಕೊಳ್ಬೇಕು, ನಾನು ಅಳವಡಿಸ್ಕೊಳ್ಬೇಕು ಅಂತ ಅವ್ರು ಏನು ಮಾಡಿದರು? ತನ್ನ ಸತ್ಯ ಶುದ್ಧ ಕಾಯಕದ ಜೊತೆಗೆ ತನ್ನ ಪರಮ ಪವಿತ್ರ ಚಾರಿತ್ರ್ಯವನ್ನು ಉಳಿಸ್ಕೊಂಡು ಬರ್ತಾರೆ. ಅದಕ್ಕೆ ಬಸವಣ್ಣನವರು ಪಂಚೇಂದ್ರಿಯಗಳನ್ನು ಕೂಡ ಗೆದ್ದವರು, ಅವರು ಪಂಚ ವಿಕಾರಗಳಿಂದ ಕೂಡ ಅವರು ಮುಕ್ತರಾಗಿದ್ದರು ಅನ್ನೋದಕ್ಕೆ ನಾವು ಉದಾಹರಣೆಯನ್ನು ನೋಡಬಹುದು. ಪಂಚ ವಿಕಾರಗಳು ಅಂದರೆ ನಾವು ಅನೇಕ ಕಡೆ ಕೇಳ್ತಾ ಬರ್ತೀವಿ, ಸಾಮಾನ್ಯವಾಗಿ ಎಲ್ಲವೂ ವಿಕಾರಗಳೇ. ಯಾವುದೆಲ್ಲವೂ ನಮ್ಮನ್ನು ತಮೋ ಪ್ರಧಾನತೆಯ ಕಡೆಗೆ ಕರೆದುಕೊಂಡು ಹೋಗುತ್ತೆ, ಯಾವುದೆಲ್ಲ ನಮ್ಮ ಅಧಪತನಕ್ಕೆ ಕಾರಣ ಆಗುತ್ತೆ, ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡುತ್ತೆ, ಅದೆಲ್ಲವೂ ಕೂಡ ವಿಕಾರ. ಆದರೆ ಅದರಲ್ಲಿ ಪ್ರಧಾನವಾಗಿ ಬಂದು ನಿಂತ್ಕೊಳ್ಳೋದು ಪಂಚ ವಿಕಾರ ಅಂತ ನಾವು ಕೇಳಿದ್ದೀವಿ. ಯಾವುದಿರ್ಬೋದು ಪಂಚವಿಕಾರಗಳು? ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಮದ ಮತ್ಸರ ಅಂದರೂ ಒಂದೇ, ಒಂದು ಅಹಂಕಾರ ಅಂತಂದ್ರೂ ಒಂದೇ, ಒಂದು ಪಂಚವಿಕಾರ ಅಂತ ತಗೊಂಡ್ರೆ ಬಸವಣ್ಣನವರಲ್ಲಿ ಕಾಮ ಅಂತಂದರೆ ಎರಡು ಪ್ರಕಾರದಲ್ಲಿ ಬರುತ್ತೆ. ತಮೋ ಪ್ರಧಾನದ ಶಾರೀರಿಕ ಕಾಮ ಇರ್ಬೋದು, ಇನ್ನೊಂದು ಅದರ ಅರ್ಥ ಏನು ಅಂದರೆ ಅತಿ ಆಸೆ ಅಂತಲೂ ಬರುತ್ತೆ. ಕಾಮ ಅಂದರೆ ಇಚ್ಛೆ, ಆಸೆ. ಅತಿ ಆಸೆ ಯಾರಲ್ಲಿದೆಯೋ ಅವರು ಕಾಮಿಕರು ಅಂತಲೇ ಕರೀತಾರೆ. ಅದು ಸನ್ಯಾಸಿಗಳಾಗಿದ್ದರೂ ಕೂಡ, ಅವರು ಬ್ರಹ್ಮಚರ್ಯದಲ್ಲಿ ಇದ್ದರೂ ಕೂಡ ಅತಿಯಾದ ಆಸೆ ಉಳ್ಳಾತ ಆಗಿದ್ದ ಅಂದರೆ ಆತನನ್ನು ಕಾಮಿಕ ಅಂತ ಕರೀತಾರೆ. ಕಾಮ ಅಂದರೆ ಇಚ್ಛೆ ಅಂತ. ಬಸವಣ್ಣನವರಿಗೆ ಒಂದಲ್ಲ ಅಂತ ಎರಡು ಮದುವೆ ಮಾಡಿಕೊಂಡಿದ್ದರು. ಆತ ಕಾಯಕ ಬಿಟ್ಟು ಬೇರೆ ಯಾವುದೇ ರೂಪದಲ್ಲಿ ತನ್ನ ಭಂಡಾರವನ್ನು, ಬೊಕ್ಕಸವನ್ನು ತುಂಬಿಸಿಕೊಳ್ಳದಂಥ ವ್ಯಕ್ತಿತ್ವ ಆತನದಿತ್ತು. ಕಾಯಕ ಏನು ಪರಿಶುದ್ಧ ಕಾಯಕ ಮಾಡಿ ಬಂದಿರುವಂಥ ಹಣದಲ್ಲಿನೇ ತನ್ನ ಜೀವನವನ್ನು ಸಾಗಿಸಬೇಕಾಗಿತ್ತು.
ಬೇರೆಯವರಾಗಿದ್ದರು, ಬೇರೆ ಬೇರೆ ರೂಪದಲ್ಲಿ ಅಂಥ ಘನ ದೊಡ್ಡ ಹುದ್ದೆಯಲ್ಲಿದ್ದವರು ಹೆಂಗೆ ಬೇಕಾದರೂ ದುಡ್ಡು ಮಾಡಿಕೊಂಡು ದೊಡ್ಡ ಸ್ಥಿತಿಯಲ್ಲಿ ಮೆರೆದು ಬಿಡ್ತಾ ಇದ್ರು. ಆದರೆ ಬಸವಣ್ಣನವರು ತಾನಾಯಿತು, ತನ್ನ ಕಾಯಕ ಆಯಿತು. ಕಾಯಕದಿಂದ ಬಂದಿರತಕ್ಕಂಥದ್ರಲ್ಲಿನೇ ತನ್ನ ಜೀವನ, ತನ್ನ ದಾಸೋಹ, ತನ್ನ ಜೀವನ ಶೈಲಿಗೆ ಬೇಕಾಗಿರುವಂಥ ಎಲ್ಲ ವ್ಯವಸ್ಥೆ ಅದನ್ನು ಮಾಡಿಕೊಳ್ಬೇಕಾಗಿತ್ತು. ಹಾಗಿದ್ದ ಮೇಲೆ ಅಂಥ ಒಂದು ಹುದ್ದೆಯಲ್ಲಿದ್ದು ಸ್ವಲ್ಪ ಆದರೂ ಅವ್ರ ಆಸೆಗೆ ಬಿದ್ದಿದ್ರ ಅಂತ ನೋಡಲಿಕ್ಕೆ ಒಂದು ಸಂದರ್ಭ ನಮಗೆ ಸಿಗುತ್ತೆ. ಯಾವುದು? ಎಷ್ಟೇ ಪರಿಶುದ್ಧವಾಗಿರೋರು ಇದ್ದರೂ ಕೂಡ ಅವ್ರ ಹೆಸರನ್ನು ಎಲ್ಲರೂ ನಾಲ್ಕಾರು ಜನ ಮಾತಾಡಲಿಕ್ಕೆ ಶುರು ಮಾಡಿದ ಮೇಲೆ ಅಲ್ಲಿ ಒಬ್ಬರು ಐದನೇ ವ್ಯಕ್ತಿ ಇದ್ದೇ ಇರ್ತಾರೆ, ಯಾಕೆ ಎಲ್ಲದಕ್ಕೂ ಇವ್ರ ಹೆಸರೇ ತಗೊಳ್ತಾರೆ, ಯಾಕೆ ಇವರಿಂದನೇ ಎಲ್ಲ ಆಗುತ್ತೇನೋ, ಏನು ಇವರೊಬ್ಬರೇ ಮಾಡಿಬಿಟ್ಟಿದ್ದಾರೆ ಏನೋ, ನಾವೆಲ್ಲ ಇಲ್ವಾ ಅನ್ನೋ ಪ್ರಶ್ನೆ ಸಹಜವಾಗಿ, ಅದು ಒಂದು ಸಣ್ಣ ಸಂಸ್ಥೆ ಇದ್ರೂ ಬರುತ್ತೆ, ಒಂದು ಸಮಾಜ ಇದ್ರೂ ಬರುತ್ತೆ, ಒಂದು ಧರ್ಮ ಇದ್ರೂ ಬರುತ್ತೆ. ಇನ್ನು ಅಂಥ ರಾಜ್ಯ, ಅಂಥ ಬಿಜ್ಜಳ ರಾಜ್ಯನ ಪ್ರಧಾನ ಮಂತ್ರಿ ಬಸವಣ್ಣ ಅಂದ ಮೇಲೆ ಅಲ್ಲಿ ಸುತ್ತಮುತ್ತ ಎಷ್ಟು ಜನ ಇರಬಹುದು ಅವ್ರ ಸುತ್ತಲೂ. ಅಂಥ ನಿಷ್ಠೆಯಿಂದ ಕಾಯಕ ಮಾಡಿ ತನ್ನ ವೃತ್ತಿಯಲ್ಲಿ ಯಾವುದೇ ಚ್ಯುತಿ ಬರದಂತೆ ಬಸವಣ್ಣನವರು ಪರಿಪಾಲನೆ ಮಾಡ್ತಾ ಇದ್ರು ಕೂಡ ಬಿಜ್ಜಳ ಅರಸನ ಕಿವಿಯನ್ನು ಊದಲಿಕ್ಕೆ ಅನೇಕ ಮಂದಿ ಕಾಯ್ತಾ ಇದ್ರು. ಯಾಕೆ ಅಂದರೆ ಬಸವಣ್ಣನವರು ತನ್ನಲ್ಲಿ ತಾನು ಕಾಯಕ, ದಾಸೋಹ ಇದನ್ನು ಮೊದಲೇ ತಾನು ಅಳವಡಿಸ್ಕೊಂಡಿದ್ರು. ಜಂಗಮ ಸೇವೆಯನ್ನು ಮಾಡಬೇಕು, ಲಿಂಗ ಪೂಜೆಯನ್ನು ಮಾಡಬೇಕು, ಬಂದಿದ್ದರಲ್ಲಿ ದಾಸೋಹವನ್ನು ಮಾಡಬೇಕು ಅನ್ನುವಂಥದ್ದನ್ನು ಮೊದಲು ಸ್ವತಃ ತಾನೇ ಅಳವಡಿಸಿಕೊಂಡಿದ್ದ ಅಣ್ಣ ಬಸವಣ್ಣ. ಅದಾದ ನಂತರ ಅನೇಕ ಶರಣರು ಬಂದರೂ ಕೂಡ ದಾಸೋಹ ದಿನದಿಂದ ದಿನಕ್ಕೆ ನಡೀತಾ ಬಂತು, ಜಂಗಮರ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು. ಆದರೆ ಜನಗಳ ದೃಷ್ಟಿ ಏನಾಗುತ್ತೆ? ಯಾರೇ ಇಲ್ಲದೆ ಇರೋರು ಮಾಡ್ತಾ ಇದ್ರೆ, ನೋಡಪ್ಪ ತಾನು ಸಣ್ಣ ಉದ್ಯೋಗ ಮಾಡ್ತಿದ್ದಾನೆ, ಬಂದದ್ರಲ್ಲಿ ಏನೋ ಒಂದಷ್ಟು ಪ್ರಸಾದ ಸೇವೆ ಮಾಡ್ತಿದ್ದಾನೆ, ದಾಸೋಹ ಮಾಡ್ತಿದ್ದಾನೆ ಅಂತ ಒಂದು ನಾಲ್ಕು ಜನ ಹೊಗಳ್ತಾರೆ. ಅದನ್ನೂ ಸಹಿಸೋಕ್ಕಾಗದವರು ತನಗ್ಯಾಕೆ ಬೇಕಿದೆಲ್ಲ, ಎಂತೆಂಥವರು ಮಾಡ್ತಾ ಇಲ್ಲ, ಇತನಿಗೆ ಯಾಕೆ ಬೇಕು ಅಂತ ಬೈದು ಹೋದವರು ಇರ್ತಾರೆ. ಉಣ್ತಾರೆ, ಉಂಡ ಮೇಲೆ ಬೈದನು ಹೋಗಿರ್ತಾರೆ. ಆದರೆ ಇನ್ನು ಬಸವಣ್ಣ ಹೆಂಗಿದ್ದ? ದೊಡ್ಡ ಸ್ಥಾನದಲ್ಲಿ ಇದ್ದ, ರಾಜ್ಯದ ಬೊಕ್ಕಸ ಆತನ ಕೈಯಲ್ಲಿ, ಮತ್ತೆ ನೋಡಲಿಕ್ಕೆ ಸಮಾಜದ ಕಣ್ಣಿಗೆ ಇಷ್ಟು ದೊಡ್ಡ ದಾಸೋಹದ ಸೇವೆ, ಜಂಗಮ ಸೇವೆ ನಡೀತಾ ಇದ್ದಾಗ ಎಲ್ಲರ ಕಣ್ಣು ಬೀಳೋದು ಸಹಜ. ಆಡಿಕೊಳ್ಳೋಕ್ಕೊಂದು ದಾರಿ ಸಿಕ್ಕಿತ್ತು. ಅವಾಗ ಸಹಜವಾಗಿ ಹೋಗಿ ಬಿಜ್ಜಳನ ಕಿವಿ ಊದುತ್ತಾರೆ, ನೋಡಿ ಬಸವಣ್ಣ ಏನು ಮಾಡ್ತಿದ್ದಾನೆ, ನೀವು ಕಣ್ಣು ಮುಚ್ಕೊಂಡಿದ್ದೀರೇನೋ ಪ್ರಭುಗಳೇ, ನೋಡಿ ಸ್ವಲ್ಪ ಬಸವಣ್ಣ ಬೊಕ್ಕಸದ ಭಂಡಾರವನ್ನೆಲ್ಲ ಖಾಲಿ ಮಾಡಿ ಹಾಕ್ತಾ ಇದ್ದಾನೆ, ಜಂಗಮ ಸೇವೆ ದಾಸೋಹ ಅಂತ ಹೇಳಿ ಜನರ ಮರಳು ಮಾಡಿಕೊಂಡು ನಾಲ್ಕು ಜನರಿಗೆ ಊಟ ಕೊಟ್ಟು ತಾನು ಹೆಸರು ಮಾಡಿಕೊಂಡು ಬೊಕ್ಕಸದ ಹೆಸರಲ್ಲಿ ತಾನು ಮೆರಿತಾ ಇದ್ದಾನೆ. ನಾಳೆ ದಿನ ನಿಮ್ಮನ್ನು ಮರೆತು ಜನ ಆತನನ್ನು ಹಿಡಿದ್ರು ಹಿಡಿದಾರು, ಆತನನ್ನು ಮೆರೆಸಿದ್ರು ಮೆರೆಸಿ ಯಾರು, ಸ್ವಲ್ಪ ಹುಷಾರಂತ ಯಾರಿಗೆ ಹೇಳ್ತಾರ? ಬಿಜ್ಜಳ ಅರಸನಿಗೆ ಹೇಳ್ತಾರೆ. ಆದರೂ ಆತನಿಗೇನು ಭಯ ಇರಲಿಲ್ಲ. ಯಾಕೆ ಅಂದರೆ ಬಿಜ್ಜಳನಿಗೆ ಎಷ್ಟು ನಂಬಿಕೆ ಇತ್ತು ಬಸವಣ್ಣನವರ ಮೇಲೆ ಅಂದರೆ, ಆ ಜಾಗವನ್ನು ಆತನನ್ನು ಬಿಟ್ಟು ಮತ್ತೆ ಯಾರೂ ತುಂಬಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಪ್ರಾಮಾಣಿಕವಾಗಿ ಅನ್ನೋದು ಬಿಜ್ಜಳ ಅರಸನಿಗೆ ಗೊತ್ತಿತ್ತು. ಆದರೂ ಕೂಡ ಒಂದು ಸಲ ಆರೋಪ ಬಂದ ಮೇಲೆ ಸಹಜವಾಗಿ ಯಾವುದನ್ನೂ ಕೂಡ ಒಬ್ಬ ರಾಜನಾಗಿ ನಾನು ಸುಮ್ಮನೆ ಆದರೆ ಅದು ತಪ್ಪಾಗತ್ತೆ, ಒಂದು ಸಲ ಪರೀಕ್ಷೆ ಮಾಡಿಯೇ ಬಿಡೋಣ ಅಂತ ಅವರಿದ್ದ ಸ್ಥಳಕ್ಕೆ ಬರ್ತಾರೆ. ರಾತ್ರಿ 10 ಗಂಟೆ ಆಗಿರುತ್ತೆ. ಇನ್ನು ಲೆಕ್ಕಪತ್ರ ಬರಿತಾನೆ ಇರ್ತಾರೆ, ರಾಜ್ಯದ ಕಾರ್ಯ ವ್ಯವಹಾರ ನಡೀತಾನೆ ಇರುತ್ತೆ. ಆಗ ಮಾರುವೇಷದಲ್ಲಿ ಬಿಜ್ಜಳ ಅರಸ ಬರ್ತಾನೆ. ಬಂದು ನೋಡಿದಾಗ ಯಾರೋ ಬಂದಿದ್ದಾರೆ ಅಂತೇಳಿ ಅತಿಥಿ ಸತ್ಕಾರ ಮಾಡಲಿಕ್ಕೆ ಒಳಗಡೆ ಕರೀತಾರೆ. ಏನಪ್ಪ ಇಷ್ಟೊತ್ತಲ್ಲೂ ಇನ್ನೂ ಕಾಯಕ ಏನೋ ಮಾಡ್ತಾ ಇದೆಯಲ್ಲ ಅಂತ ಕೇಳ್ತಾರೆ, ಏನೋ ಗೊತ್ತಿಲ್ಲದೆ ಇರೋರ ಥರ. ಇಲ್ಲ, ನಮ್ಮದು ದೊಡ್ಡ ರಾಜ್ಯ, ರಾಜ್ಯದ ಬೊಕ್ಕಸದ ಜವಾಬ್ದಾರಿ ನನ್ನ ಕಾಯಕ, ಅದು ಇಷ್ಟೇ ಸಮಯಕ್ಕೆ ಮುಗಿಯುತ್ತೆ ಅನ್ನುವಂಥದ್ದು ಯಾವ ನಿಯಮನೂ ಇಲ್ಲ, ಅದು ಮುಗಿಸುವವರೆಗೂ ನನಗೆ ನಿದ್ರೆನೂ ಬರೋದಿಲ್ಲ, ಹಾಗಾಗಿ ಇನ್ನು ಕಾಯಕ ಮಾಡ್ತಿದ್ದೀನಿ ಶರಣರೇ ಕೂತ್ಕೊಳ್ಳಿ ಅಂತ ಕೂಡಿಸ್ತಾರೆ, ಯಾರೋ ಜಂಗಮರು ಬಂದಿದ್ದಾರೆ ಅನ್ನೋ ಲೆಕ್ಕದಲ್ಲಿ. ಅದಾದ ಮೇಲೆ ಇನ್ನೊಂದು ಸ್ವಲ್ಪ ಸಮಯ ಕೊಟ್ಟರೆ ಇದನ್ನು ಮುಗಿಸಿಬಿಟ್ಟು ತಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ಇದೆಲ್ಲ ಕಾಯಕ ಮುಗಿಯುವವರೆಗೂ ಕೂಡ ಒಂದು 5 ನಿಮಿಷಗಳ ಕಾಲ ಇದನ್ನು ಮುಗಿಸಿ ಲೆಕ್ಕಾಚಾರ ಚುಕ್ತ ಮಾಡಿ ಇಡ್ತಾರೆ. ಇಟ್ಟ ಮೇಲೆ ಆ ದೀಪದಿಂದ ಇನ್ನೊಂದು ದೀಪವನ್ನು ಹಚ್ಚಿ ಇದನ್ನು ಆರಿಸ್ತಾರೆ. ಇದೆಲ್ಲ ನಾವು ಕೇಳಿರುವಂಥ ಕತೆ, ನಮಗೆ ಗೊತ್ತಿರುವಂಥದ್ದೇ. ಆದರೆ ಇದರಿಂದ ಜಗತ್ತಿಗೆ ಎಂಥ ಸಂದೇಶ ಕೊಟ್ಟವರು ಬಸವಣ್ಣ. ಅವಾಗ ಅವರು ಕೇಳ್ತಾರೆ, ಅಲ್ಲಪ್ಪ ಇಷ್ಟೊತ್ತು ಆ ದೀಪ ಇಚ್ಚಿದೆ ದೊಡ್ಡ ದೀಪ, ಈಗ ಯಾಕಿದು ಸಣ್ಣ ದೀಪ ಇಟ್ಟೆ?
ಅದೇ ಇರುತ್ತಿತ್ತಲ್ಲ, ಅದರೊಳಗೂ ಎಣ್ಣೆ ಇದೆ, ಅದರೊಳಗೂ ಬತ್ತಿ ಇದೆ, ಇದರೊಳಗೂ ಎಣ್ಣೆ, ಇದರೊಳಗೂ ಬತ್ತಿ ಇದೆ, ಯಾಕೆ ಈ ರೀತಿ ಮಾಡಿದೆ ಅಂತ ಕೇಳಿದಾಗ, ಇಲ್ಲಪ್ಪ ಇಷ್ಟೊತ್ತು ಬೊಕ್ಕಸದ ಕಾಯಕದಲ್ಲಿ ನಿರತನಾಗಿದ್ದೆ, ಬೊಕ್ಕಸದ ಹಣದಿಂದ ತಂದಿರುವ ಎಣ್ಣೆ ದೀಪ ಬತ್ತಿ ಆ ಬೊಕ್ಕಸದ ಕಾರ್ಯಕ್ಕಾಗಿ ಬಳಸ್ತಾ ಇದ್ದೆ, ಇದು ನನ್ನ ಮನೆಯ ದೀಪ, ನನ್ನ ಕಾಯಕದಿಂದ ನನ್ನ ಸೇವೆಯಿಂದ ಬಂದಿರತಕ್ಕಂಥ ಹಣದಲ್ಲಿ ತಂದಿರುವ ಎಣ್ಣೆ ಬತ್ತಿ, ಈಗ ನೀವು ಬಂದಿರೋದು ನನ್ನ ವೈಯಕ್ತಿಕ ಅತಿಥಿಗಳಾಗಿರೋದ್ರಿಂದ, ಹಾಗಾಗಿ ನನ್ನ ಜೊತೆ ನೀವೇನೇ ಮಾತನಾಡಿದ್ರು ಕೂಡ ನನ್ನ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ನಾನು ಆ ದೀಪವನ್ನು ಆರಿಸಿ ದೀಪವನ್ನು ಹಚ್ಚುತ್ತೀನಿ ಅಂದಾಗ ಬಿಜ್ಜಳ ಅರಸನಿಗೆ ಇಷ್ಟು ಸಾಕಾಗಿತ್ತು. ಅನ್ನ ಬೆಂದಿದೆಯೇ ಇಲ್ಲ ಅಂತ ನೋಡ್ಲಿಕ್ಕೆ ಏನು ಕೈ ಹಾಕಿ ನೋಡ್ಬೇಕಂತ ಏನಿಲ್ವಲ್ಲ, ಒಂದು ಅಕ್ಕಿ ಕಾಳು ನೋಡ್ತೀವಿ ಅಷ್ಟೇ, ಅದು ಬೆಂದಿದ್ರೆ ಇಡೀ ಅನ್ನ ಬೆಂದಿದೆ ಅಂತ. ಹಂಗೆ ಬಿಜ್ಜಳ ಅರಸ ಏನು ಪರೀಕ್ಷೆ ಮಾಡಬೇಕು ಅಂತ ಬಂದಿದ್ದ, ಮೊದಲೇ ಉತ್ತರ ಸಿಕ್ಕಾಯ್ತಲ್ಲ, ಬಸವಣ್ಣ ಎಷ್ಟು ಪ್ರಾಮಾಣಿಕ ಇದ್ದಾನೆ ಅಂತ ಗೊತ್ತಾಯ್ತಲ್ಲ, ಇನ್ನೇನು ಅನುಮಾನ ಪಡೋದು ಅಂತ ನಾಚಿಕೆಯಿಂದ ತಲೆ ಬಾಗಿಸ್ಕೊಂಡು ವಾಪಸ್ ಹೋಗ್ಬಿಡ್ತಾರೆ, ಬಂದಿದ್ದೇ ತಪ್ಪು ಅಂತ. ಅಂದ್ರೆ ಇಲ್ಲಿ ಏನು ಗೊತ್ತಾಯಿತು, ಬಸವಣ್ಣ ಕಾಮವನ್ನ ಗೆದ್ದಿದ್ರು, ಆಸೆಯನ್ನ ಗೆದ್ದಿದ್ರು. ಅತಿ ಆಸೆ ಇದ್ದಿದ್ರೆ ಏನಾಗೋದಿತ್ತು, ಎಷ್ಟು ಒಂದು ಎರಡನೇ ಸುಟ್ಟಿತ್ತ, ಮೂರನೇ ಸುಟ್ಟಿತ್ತ ಎಣ್ಣೆ. ಅಂತ ಬಸವಣ್ಣ ಅಷ್ಟು ಸೂಕ್ಷ್ಮಮತಿಯಾಗಿದ್ದು, ಅಷ್ಟು ಪ್ರಾಮಾಣಿಕವಾಗಿದ್ದು, ಅಂತ ದೊಡ್ಡ ಉದ್ಯವನ್ನ ನಿಭಾಯಿಸ್ತಾ ಇದ್ರು ಕೂಡ ಇಷ್ಟು ಒಂದು ಚೂರು ಎಣ್ಣೆಗೂ ಕೂಡ ಬೊಕ್ಕಸದ್ದು ನನಗೆ ಬೇಡ, ನನ್ನ ಕಾಯಕದ್ದೇ ಬೇಕು ಅನ್ನುವಂತ ಪ್ರಾಮಾಣಿಕತೆಯಲ್ಲೇ ಆತ ಕಾಮವನ್ನ ಗೆದ್ದಿದ್ದ ಅನ್ನುವಂತ ಜಗತ್ತಿಗೆ ಸಂದೇಶವನ್ನ ಕೊಟ್ಟಿದ್ದ ಅಣ್ಣ ಬಸವಣ್ಣ. ಒಂದ್ಸಲಿ ಜೋರಾಗಿ ಚಪ್ಪಾಳೆ ಅಂತ, ಒಂದ್ಸಲ ನಿದ್ದೆನಾದ್ರೂ ಹೋಗ್ಲಿ, ಇಲ್ಲ ಅವರಿಗಾದ್ರೂ ಚಪ್ಪಾಳೆನಾದ್ರೂ ಆಗಲಿ, ಎರಡೂ ಆಗ್ಬೇಕಲ್ಲ, ಇಲ್ಲ ಸೊಳ್ಳೆ ಇದ್ರೆ ಅದಾದ್ರೂ ಹೋಗ್ಲಿ. ಬಸವಣ್ಣ ಕಾಮವನ್ನ ಗೆದ್ದಿದ್ದ, ಈಗ ಎರಡನೇ ಪರೀಕ್ಷೆ. ಬಸವಣ್ಣ ಕ್ರೋಧವನ್ನ ಗೆದ್ದಿದ್ದ ಅನ್ನೋದಕ್ಕೆ ಏನು ಪರೀಕ್ಷೆ ಸಿಗುತ್ತೆ ನಮಗೆ, ಯಾರಾದ್ರೂ ಗೆಸ್ ಮಾಡ್ರಿ ನೋಡೋಣ. ಬಸವಣ್ಣ ಇಲ್ಲಿ ಕೋಪ ಮಾಡ್ಕೋಬೇಕಾಗಿತ್ತು, ಕೋಪ ಮಾಡ್ಕೊಳ್ತಾರೆ ಅಂತ ಅನ್ಕೊಂಡಿದ್ರು, ಆದ್ರೆ ಕೋಪ ಮಾಡ್ಕೊಳ್ಳಿಲ್ಲ ಅವ್ರು. ಎಲ್ಲಿ ಪರೀಕ್ಷೆ ಬರಬೇಕಲ್ಲ, ಪರೀಕ್ಷೆ ಬರೆದ ಹೊರತು ಇವ್ರು ಪಾಸ್ ಆಗಿದ್ದಾರೆ ಈ ವಿಷಯ ಅಂತ ಹೇಳಕ್ ಆಗಲ್ಲ ಜಗತ್ತಿಗೆ ನಾವು. ಅಂತ ಎಲ್ಲ ಸನ್ನಿವೇಶಗಳು ಎಲ್ಲ ಮಹಾತ್ಮರ ಜೀವನದಲ್ಲಿ ನಡೆಯುತ್ತೆ, ಅದು ವಿಶೇಷವಾಗಿ ವಿಶ್ವಗುರು ಬಸವಣ್ಣನವರ ಜೀವನದಲ್ಲಂತೂ ಸಾಕಷ್ಟು ಬಾರಿ ನಡೆಯುತ್ತೆ. ಹಾ, 100% ಅಕ್ಕವರಿಗೊಂದ್ಸಲ ಜೋರಾಗಿ ಚಪ್ಪಾಳೆ ಹಾಕಿ, ಕರೆಕ್ಟ್ ಇದೆ. ಅದು ಒಂದು ಉದಾಹರಣೆ ಅಷ್ಟೇ, ಸಾಕಷ್ಟು ಇರಬಹುದು, ಅದು ಬೆಸ್ಟ್ ಉದಾಹರಣೆ ಅಂತಲೇ ನಾನು ಕೂಡ ಅನ್ಕೊಳ್ತೀನಿ. ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ, ಎಷ್ಟೇ ಸಂಭಾವಿತ ವ್ಯಕ್ತಿ ಇದ್ರೂ ಕೂಡ, ಎಷ್ಟೇ ಸಾತ್ವಿಕ ಮನುಷ್ಯ ಇದ್ರೂ ಕೂಡ, ತನಗಾಗಿ ಸಾವನ್ನು ಕೂಡ ಆತ ಸಹಿಸಿಕೊಳ್ಳಬಲ್ಲಂಥ ವ್ಯಕ್ತಿನೇ ಇದ್ರೂ ಕೂಡ, ತನ್ನವರಿಗೇನಾದರೂ ಆದಾಗ, ತನ್ನವರನ್ನು ಯಾರಾದರೂ ಮುಟ್ಟಿದಾಗ, ತನ್ನವರ ಮೇಲೆ ಯಾರಾದರೂ ದೃಷ್ಟಿ ಇಟ್ಟಾಗ, ಅಥವಾ ತನ್ನದೇನಾದರೂ ಅಪಹರಿಸಿದಾಗ, ಎಂತಹ ವ್ಯಕ್ತಿಯು ಕೂಡ ಕೋಪ ಮಾಡಿಕೊಳ್ಳೋದು ಸಹಜ ಮತ್ತು ಸಾಮಾನ್ಯ. ಇಂತಹ ಸಂದರ್ಭ ಇದ್ದಾಗ ಬಸವಣ್ಣನವರು ಮೈ ಮೇಲೆ ಇದ್ದದ್ದು ಕದ್ದುಕೊಂಡು ಹೋದ, ಅದಕ್ಕೆ ಆಯ್ತ ಕ್ರೋಧ ಮಾಡಲಿಲ್ಲ ಅಂತ ಅಂದಿರ್ಬೋದಾಗಿತ್ತು ನಾವು. ಆದರೆ ಯಾರದ್ದು ಕದ್ದಿದ್ದಾತ, ಬಸವಣ್ಣನ ಪತ್ನಿ ಅರ್ಧಾಂಗಿ ಅಂತ ಕರಿತೇವೆ, ಅಂತ ಮಾಡಿಕೊಂಡಿರುವ ಪತ್ನಿಯನ್ನ ಕೊರಳಲ್ಲಿರುವ ಹಾರಕ್ಕೆ ಕೈ ಹಾಕಿ ಕದ್ದುಕೊಂಡು ಹೋಗುವ ಧೈರ್ಯ ಮಾಡಿದ್ರೆ ಯಾವ ಪುರುಷ ಅನಿಸ್ಕೊಂಡಿರುವ ಆತನು ಕೂಡ ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನಿದ್ರೆ ಆತ ಪುರುಷ ಅಲ್ಲ ಅಂತಾನೆ ತಿಳಿದುಕೊಳ್ಳುವಂತ ಸಮಾಜ. ಆದರೆ ನಾವು ಅಂದ್ಕೊಳ್ತೀವಿ ಕೋಪ ಮಾಡಿಕೊಂಡವರು ಪುರುಷರು, ಕೋಪ ಮಾಡ್ಕೊಳ್ಳಿಕ್ಕೆ ತಾಕತ್ತು ಬೇಕು, ಒಡೆಯೋದಕ್ಕೆ ತಾಕತ್ತು ಬೇಕು, ಕ್ರೋಧ ಮಾಡಲಿಕ್ಕೆ ತಾಕತ್ತು ಬೇಕು ಅಂತ ನಾವು ಅಂದ್ಕೊಂಡೀವಿ. ಅಂಥ ಸಂದರ್ಭದಲ್ಲೂ ಕೂಡ ಸಂಯಮದಿಂದ ಇರಲಿಕ್ಕೆ ತಾಕತ್ತು ಬೇಕಂತ ತೋರಿಸಿಕೊಟ್ಟಿದ್ದು ಅಣ್ಣ ಬಸವಣ್ಣ. ಯಾಕೆ ಸಾಧ್ಯ ಆಯ್ತದು, ಯಾಕೆ ಅಂದ್ರೆ ಬಸವಣ್ಣ ದೇಹ ಅಭಿಮಾನವನ್ನ ಸುಟ್ಟು ಮುಚ್ಚು ನೂರು ಮಾಡಿದ್ದ. ದೇಹ ಅಭಿಮಾನ ಇದ್ದವರಿಗೆ ತನಗೇನಾದ್ರೂ ಅಂದ್ರೆ ಸಹಿಸ್ಕೊಳ್ತಾರೆ, ತನ್ನ ಪತ್ನಿಗಂದ್ರೆ ಯಾರು ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ದೇಹಾಭಿಮಾನ ಇದ್ದಂತ ವ್ಯಕ್ತಿಗೆ ಸ್ವಲ್ಪ ಸಾತ್ವಿಕವಾಗಿದ್ರು ಕೂಡ ತನಗೇನಾದ್ರೂ ಆದ್ರೂ ತಡ್ಕೊಳ್ತಾರೆ, ಆದ್ರೆ ಪತ್ನಿಗೇನಾದ್ರೂ ಆದ್ರೂ ತಡ್ಕೊಳ್ಳುವಂತ ಯಾವ ಪುರುಷನ ಹೃದಯವೂ ಕೂಡ ಕದಲದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲಿ ಆ ಒಂದು ಕಳ್ಳನಲ್ಲೂ ಕೂಡ ಶಿವಸ್ವರೂಪವನ್ನು ಕಂಡು ಕೂಡಲ ಸಂಗಮನಾಥ ಅಂತ, ಆತನದ್ದು ತಪ್ಪಲ್ಲ ನಿನ್ನದು ತಪ್ಪು, ಅಯ್ಯನ ಕೈಯನ್ನು ಒಯ್ದಿತ್ತು ಬಿಚ್ಚು ಕೊಡೆ ಅಂತ ಹೆಂಡತಿ ಮೇಲೆ ಗದ್ದರ್ತಾರೆ ಅಂತಂದ್ರೆ ಕ್ರೋಧ ಮಾಡಬೇಕಾಗಿತ್ತು, ಮಾಡ್ಕೊಂಡಾದ್ರೆ ಎಲ್ಲಿ ಮಾಡಿದ ಅನ್ನೋದು ಬಹಳ ಮುಖ್ಯ ಆಯಿತು.
ಎಲ್ಲಿ ಮಾಡಿದ? ಅಯ್ಯನ ಕೈಯನ್ನು ಒಯ್ದಿತ್ತು, ಬಿಚ್ಚಿಕೊಡು. ಆತ ಬಿಚ್ಚಿಕೊಳ್ಳೋದಕ್ಕೆ ಆತನ ಕೈ ನೋಯಿಸಬಾರದು, ನೀನಾಗಿ ನೀನು ಬಿಚ್ಚಿಕೊಡು. ಕೂಡಲ ಸಂಗಮನಲ್ಲದೆ ಮತ್ತಾರು ಬರಲಿಕ್ಕೆ ಸಾಧ್ಯ ಇಲ್ಲ. ಕಳ್ಳನ ಮನಗೊಬ್ಬ ಬಲುಗಳ್ಳ ಬಂದ್ರೆ ಎಂತಹ ದೃಷ್ಟಿ ಇದು! ಇದು ಅಸಂಭವ. ನ ಭೂತ ನ ಭವಿಷ್ಯತ್ ನಾವು ಅನ್ಕೊಳಕ್ ಸಾಧ್ಯನೇ ಇಲ್ಲ. ಇದನ್ನ ಈ ತರ ಒಂದು ಜೀವನದಲ್ಲಿ, ಒಬ್ಬರ ಜೀವನದಲ್ಲಿ ನಡೆಯುತ್ತೆ ಘಟನೆ ಅಂತಂದ್ರೆ. ಹೊರಗಡೆ ಆಗಿದ್ರೆ ಬೇರೆ, ಬೊಕ್ಕಸದ ಕಾರ್ಯವ್ಯವಹಾರಗಳಲ್ಲಿ ಆಗಿದ್ರೆ ಬೇರೆ, ಸ್ವತಃ ಪತ್ನಿಯ ಮೈ ಮೇಲಿನ ಬಂಗಾರಕ್ಕೆ ಕೈ ಹಾಕಿ ರಾತ್ರಿ ಮಲಗಿದಾಗ ಗೊತ್ತಿಲ್ಲದಂತೆ ಸದ್ದಿಲ್ಲದೆ ಬಂದು ಕದ್ದು ಹೋಗುವ ಆತನನ್ನು ಕೂಡಲ ಸಂಗಮ ಅನ್ನಬೇಕು ಅಂದ್ರೆ ಎಂತ ಕ್ರೋಧ ಮುಕ್ತ ಆಗಿರಬೇಡ ಬಸವಣ್ಣ. ಇನ್ನೊಂದು ಸಲ ಜೋರಾಗಿ ಚಪ್ಪಳೆ. ಅಷ್ಟು ಸುಲಭ ಅಲ್ಲ ಇದು. ಹೇಳೋದು ಬಹಳ ಸುಲಭ, ಕೇಳೋದು ಬಹಳ ಸುಲಭ. ಪ್ರತಿನಿತ್ಯ ನಮ್ಮ ಜೀವನದೊಳಗಡೆ ನಾವು ಇದನ್ನ ಎಷ್ಟು ಅಳವಡಿಸಿಕೊಳ್ತೀವಿ. ಇದು ಯಾವಾಗ ಸಾಧ್ಯ ಅಂದ್ರೆ, ಕಂಪ್ಲೀಟ್ ಆಗಿ ನಾನು ಜಂಗಮ ಸ್ವರೂಪದಲ್ಲಿ ಬಂದು ಪ್ರತಿಯೊಬ್ಬರನ್ನ ಜಂಗಮ ಸ್ವರೂಪಿಗಳಾಗಿ ನೋಡಿದಾಗ, ಸ್ತ್ರೀ ಪುರುಷ ಅನ್ನುವ ಭೇದ ಭಾವ ಮರೆತಾಗ, ನಾನು ನನ್ನದನ್ನುವ ದೇಹ ಅಭಿಮಾನವನ್ನು ಸಾಯಿಸಿಕೊಂಡವರಿಗೆ ಮಾತ್ರನೇ ಇದು ಸಾಧ್ಯ. ಇದು ಬಸವಣ್ಣ. ಕಾಮವನ್ನು ಗೆದ್ದಿದ್ದ, ಕ್ರೋಧವನ್ನ ಗೆದ್ದಿದ್ದ. ಇನ್ನು ಮೋಹ. ಮೋಹ ಸಹಜವಾಗಿ ಯಾವುದೇ ಒಂದು ಅಧಿಕಾರ, ಅಂತಸ್ತು, ಸ್ಥಾನ, ಮಾನ ಅಂದ ಮೇಲೆ ಎಲ್ಲರಿಗೂ ಕೂಡ ಇರುತ್ತೆ. ಇವತ್ತು ಯಾವುದೇ ಒಂದು ದೊಡ್ಡ, ನನ್ನ ಮಗ ಆಗಲಿ ನಾನಾಗಲಿ ಒಂದು ದೊಡ್ಡ ಪದವಿಗೆ ಹೋಗಿದ್ವಿ ಅಂತಂದರೆ, ರಿಟೈರ್ಡ್ ಆದಮೇಲೂ ಕೂಡ ಇವತ್ತು ನಾವು ಅದನ್ನು ಬಿಟ್ಟು ಹೋಗೋಕ್ಕೆ ಇಷ್ಟಪಡೋದಿಲ್ಲ. ಎಕ್ಸ್ ಅಂತ ಹಾಕ್ಕೊಳ್ತೀವಿ ನಾವು, ಮತ್ತೆ ಮಾಜಿ ಅಂತ ಹಾಕ್ಕೊಳ್ತಾರೆ. ಮಾಜಿ ಮಿನಿಸ್ಟರ್, ಮಾಜಿ ಪ್ರಧಾನಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಮಾಜಿ ಅಂತ ಆಫೀಸರ್. ಯಾಕೆ ಯಾಕೆ ಮುಗಿತಲ್ಲ ಅದು ಕಾಯಕ, ಸೇವೆ ಸಲ್ಲಿಸಿದ್ದಾಯ್ತಲ್ಲ. ಇರೋ ತನಕ 60 ವರ್ಷ ಅದ್ರ ಜೊತೆಗೆ ಬದುಕಿ ಬಾಳೆ ಇರ್ತೀವಿ. ಅವಾಗಂತೂ ತೆಗಿಯಂತ ಯಾರು ಹೇಳೋದಿಲ್ಲ, ತೆಗಿಯೋದು ಇಲ್ಲ. ಅದಾದ್ಮೇಲೂ ಕೂಡ ಎಕ್ಸ್ ಅಂತೀವಿ ಅಂದ್ರೆ ಹಾಕೋಬಾರ್ದಂತಲ್ಲ, ಹಾಕೊಂಡಿದ್ದು ತಪ್ಪು ಅಂತಲ್ಲ. ವ್ಯಾವಹಾರಿಕವಾಗಿ ಇವತ್ತು ಬೇಕಾಗತ್ತೆ, ಅದರಿಂದ ಅನೇಕ ಕೆಲಸ ಕಾರ್ಯಗಳು ನಡೆಯೋದಿರುತ್ತೆ, ಅದು ಬೇರೆ ಪ್ರಶ್ನೆ. ಆದ್ರೆ ಒಳಗಿಂದ ಅದರ ಮೇಲೆ ಅಭಿಮಾನ ಎಷ್ಟು ಸೂಕ್ಷ್ಮವಾಗಿರುತ್ತೆ, ಇರುತ್ತೆ ಇರಲ್ವ? ಯಾರಾದರೂ ಒಬ್ಬರು ಮುಖ್ಯಮಂತ್ರಿಯನ್ನ ಅಕಸ್ಮಾತ್ ಆಗಿ ಗೊತ್ತಿದ್ದೋ ಗೊತ್ತಿಲ್ಲದೋ ಬಾಯಿ ತಪ್ಪಿ ಉಪ ಮುಖ್ಯಮಂತ್ರಿ ಅಂದ್ರು ಅಂತ ಇಟ್ಕೊಳ್ಳಿ, ಸುಮ್ಮನೆ ಇರ್ತಾರ ಅಲ್ಲಿ? ಹಿಂಗ ನೋಡ್ತಾರ ಒಂದು ಸಲ, ಅಲ್ಲಮ್ಮ ನಾನು ಉಪ ಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಅಂತಾರ ಅವರು. ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ MD ಇದ್ರೆ ಅವ್ರಿಗೆ ನಾವೇನೋ ಬೇರೆ ಕರೆದು ಬಿಟ್ರೆ ಅವ್ರು ಏನ್ ಅನ್ಕೊಳ್ತಾರೆ? ಇಲ್ಲ ರೀ, ನಾನೇ ಚೀಫ್ ಇಲ್ಲಿ, ನಾನೇ MD ಇದ್ದೀನಿ ಅಂತ ಹೇಳ್ಕೊತಾರೆ. ಸಹಜ ಅದು. ಆದ್ರೆ ಬಸವಣ್ಣ, ಬಸವಣ್ಣನವರ ಫೋಟೋ ನೋಡಿ, ನೀವು ಯಾವ ಫೋಟೋನಾದ್ರೂ ನೋಡಿ, ಅವ್ರು ಕೂತಿರೋದು. ಪ್ರಧಾನಮಂತ್ರಿ ಪಟ್ಟವನ್ನು ಪಡೆದುಕೊಂಡ್ರು ಕೂಡ ಆತನಿಗೆ ಗೊತ್ತಿತ್ತು, ಇದ್ರ ಮೇಲೆ ನಾನು ಆಧಾರಿತ ಅಲ್ಲ, ನನ್ನ ಮೇಲೆ ಇದು ಆಧಾರಿತ ಆಗಿರ್ಬೇಕಲ್ಲ ಹೊರತಾಗಿ, ಇದ್ರ ಮೇಲೆ ನಾನು ಮೋಹಿತನಾಗಬಾರ್ದು, ಇದ್ರ ಮೇಲೆ ನಾನು ಡಿಪೆಂಡ್ ಆಗಬಾರ್ದು. ಈ ಕ್ಷಣ ಸಿಕ್ಕಿದೆ, ನಾಳೆನೋ ಇನ್ನೊಂದು ಕ್ಷಣದಲ್ಲಿ ಇದರಿಂದ ಇಳಿಬೇಕು ಅಂದ್ರೆ ನಾನು I am ready ಅಂತಾನೆ ಎರಡೂ ಕಾಲ ಅದ್ರ ಮೇಲೆ ನೀಟಾಗಿ ಇಟ್ಕೊಂಡು ಬಸವಣ್ಣ ಕೂಡ್ಲಿಲ್ಲ. ಒಂದು ಕಾಲ ಕೆಳಗಿಟ್ಟ, ಒಂದು ಕಾಲ ಮೇಲಿಟ್ಟ ಅಷ್ಟೇ. ಯಾಕ ಎದ್ದೇಳು ಅಂದ್ರೆ ಈಗಲೇ ಎದ್ದು ಕಿರೀಟ ಇಟ್ಟು ಹೋಗಕ್ಕ ರೆಡಿ ನಾನು, ನನಗಿದು ಬೇಕಿಲ್ಲ. ಇದಕ್ಕಾಗಿ ನಾನಿದ್ದೀನಲ್ಲ ಹೊರತಾಗಿ ನನಗಾಗಿ ಇದು ಬೇಡ ಅಂತ ಅಷ್ಟು ನಿರ್ಮೋಹಿ ಆಗಿದ್ದ ಬಸವಣ್ಣ ಅನ್ನೋದಕ್ಕೆ ಇವತ್ತಿನ ಒಂದು ಭಾವಚಿತ್ರವೇ ಸಾಕ್ಷಿ ಇಡೀ ಜಗತ್ತು. ಇದಕ್ಕಿಂತ ಬೇಕ ಬಸವಣ್ಣ ಇಂದ್ರಿಯ ಅಜೀತ್ ಅನ್ನೋದಕ್ಕೆ? ಕಾಮ ಗೆದ್ದಾತ, ಕ್ರೋಧ ಗೆದ್ದಾತ, ಮೋಹ ಗೆದ್ದಾತ, ಲೋಭ ಗೆದ್ದಾತ. ಲೋಭ ಅಂದ್ರೆ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು ಅನ್ನುವಂಥದ್ದು. ಒಂದು ಸೈಟ್ ತಗೊಂಡ್ವಿ, ಮೊದಲು ಒಂದು ತಗೊಳ್ಳೋ ತನಕ ಒಂದಾದ್ರೂ ತಗೊಳ್ಬೇಕು, ಒಂದು ತಗೊಂಡ ಮೇಲೆ ಇನ್ನೊಂದು ಹೆಂಗ್ ಮಾಡಬೇಕು, ಇನ್ನೊಂದಾದ ಮೇಲೆ ಮತ್ತೊಂದು ಹೆಂಗ್ ಮಾಡಬೇಕು ಅನ್ನೋದು ಪ್ರಶ್ನೆ ಸಹಜವಾಗಿ ಬರುತ್ತೆ. ಇದು ಮಾನವ ಸಹಜ ಇಚ್ಛೆ, ಇದು ಲೋಭ. ಇದು ಇದು ಇಲ್ಲಾಂದ್ರೆ ಬದುಕೋಕ್ಕೂ ಆಗಲ್ಲ ಮನುಷ್ಯನಿಗೆ ಮತ್ತೆ. ಹಾಗಾಗಿ ಇಂಥ ಲೋಭ ತಾಮಸಿಕವಾದಾಗ ಆತನನ್ನು ಅಧಪತನಕ್ಕೂ ಎಳ್ಕೊಂಡು ಹೋಗುತ್ತೆ ಇದು. ಆದರೆ ಬಸವಣ್ಣನವರು ತಾನು ಮಾಡದೇ ಪರಿಶುದ್ಧವಾದ ಕಾಯಕ, ಅದರಲ್ಲಿ ಬಂದಿರದೇ ಪರಿಶುದ್ಧವಾದ ಒಂದಷ್ಟು ಸಂಪಾದನೆ, ಅದನ್ನಾದರೂ ಕೂಡಿಸಿಟ್ಟುಕೊಂಡು ತನ್ನ ಜೀವನ ಪರ್ಯಂತ ಬೇಕಾಗುತ್ತೆ ಅನ್ನುವಂಥ ಸ್ವಲ್ಪ ಕಿಂಚಿತ್ತಾದರೂ ಕೂಡ ಭಯ ಅಥವಾ ಲೋಭಿತನ ಆತನಲ್ಲಿ ಇದ್ದಿದ್ರೆ ಅದೆಲ್ಲವನ್ನ ಗಂಟು ಕಟ್ಟಿ ಗಂಟು ಕಟ್ಟಿ ಗಂಟು ಕಟ್ಟಿ ಇಡಬೇಕಾಗಿತ್ತು. ಆದರೆ ಬಂದದ್ದೆಲ್ಲವನ್ನು ದಾಸೋಹಕ್ಕಾಗಿ, ಜಂಗಮ ಸೇವೆಗಾಗಿ, ನೀರು ತರ
ತನಗಿದೆಯೋ ಇಲ್ಲ ಅಂತನೂ ಕೂಡ ಕೇಳಲಿಲ್ಲ. ತನ್ನ ಪತ್ನಿಯರಿಗೂ ಕೂಡ ಅದನ್ನ ಬೇಕು ಅಂತ ಉಳಿಸ್ಕೊಳ್ಳಲಿಲ್ಲ. ಜಂಗಮ ಸೇವೆ ಶ್ರೇಷ್ಠ, ದಾಸೋಹ ಮುಖ್ಯ ಅಂತೇಳಿ ಕಾಯಕ ಎಲ್ಲಿದೆಯೋ ಅಲ್ಲಿ ದಾಸೋಹ ನಾನು ಮಾಡಿದಾಗ ಮಾತ್ರನೇ ಇನ್ನೊಂದಷ್ಟು ಸಮಾಜ ಸೇವೆ, ಸಮಾಜ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತ ಭಗವಂತ ಬಸವಣ್ಣ ಆತ ಏನು ಮಾಡಿದ್ದ, ಲೋಭಿತನವನ್ನು ಕಂಪ್ಲೀಟ್ ಆಗಿ ಜೀರೋ ಮಾಡ್ಕೊಂಡ್ಬಿಟ್ಟಿದ್ದ. ಲೋಭವನ್ನು ಪೂರ್ತಿಯಾಗಿ ಗೆದ್ದಿದ್ದರಿಂದಲೇ ಅಷ್ಟು ಜಂಗಮರ ಸೇವೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಯಾರಿಗೂ ಕೂಡ ಭಿಕ್ಷೆ ಬೇಡಲಿಲ್ಲ. ಬಸವಣ್ಣ, ನಾನು ಅನುಭವ ಮಂಟಪ ಕಟ್ತಾ ಇದ್ದೀನಿ, ನಾನು ಶರಣರ ಬಳಗವನ್ನು ಕಟ್ತಾ ಇದ್ದೀನಿ, ನಾನು ಲಿಂಗ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ, ನಾನು ಹೊಸ ಕ್ರಾಂತಿಯನ್ನು ಮಾಡ್ತಾ ಇದ್ದೀನಿ, ನೀವೊಂದಿಷ್ಟು ಕೊಡಿ, ನೀವೊಂದಿಷ್ಟು ಕೊಡಿ, ನೀವೊಂದಿಷ್ಟು ಕೊಡಿ, ಯಾರ ಹತ್ರ ಆದರೂ ಬೇಡಿದ್ದ ಇತಿಹಾಸ ಇದೆಯಾ ಬಸವಣ್ಣನವರು? ಇಲ್ಲ. ಯಾಕೆ? ಸ್ವತಃ ಅವರಲ್ಲಿ ಲೋಭನೇ ಇಲ್ಲ ಅಂದ ಮೇಲೆ ತನ್ನತ್ರ ಏನಿದೆಯೋ ಅದರೊಳಗಡೆ ಎಷ್ಟು ಸಾಧ್ಯನೋ ಅಷ್ಟು ನಾನು ಮಾಡಬೇಕು ಅಂತ ಹೇಳಿ ತಾನು ಮಾಡಿದ್ದನ್ನು ನೋಡಿ ಬೇರೆಯವರು ಮಾಡಬೇಕಲ್ಲ ಹೊರತಾಗಿ ನೀವು ಕೊಡಿ ನಾನು ಮಾಡ್ತೀನಿ ಅಂತ ಹೇಳಲಿಲ್ಲ ಬಸವಣ್ಣ. ಹೇಳಿದ್ರ ನಾನು ಮಾಡ್ತೀನಿ ನನ್ನ ಕೈಲಾದಷ್ಟು, ನಿನಗೆ ನನಗಿನ ತಾಕತ್ತು ಜಾಸ್ತಿ ಇದ್ರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ, ಸೇವೆ ಬರುತ್ತೆ, ಪುಣ್ಯ ಮಾಡ್ಕೊಳ್ಳಿ, ಭಾಗ್ಯ ಮಾಡ್ಕೊಳ್ಳಿ, ಜಗತ್ ಸೇವೆ ಮಾಡೋಣ, ಜಗತ್ ಪರಿವರ್ತನೆ ಮಾಡೋಣ, ನಾವು ಶರಣರಾಗಿ ಬಂದಿದ್ದೀವಿ ಅಂದ ಮೇಲೆ ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ಬಂದವರೇ ಹೊರತಾಗಿ ನಮಗೋಸ್ಕರ ಬದುಕುವವರಲ್ಲ ನಾವು. ಇದನ್ನ ತಾನೂ ಮಾಡಿ ಬೇರೆಯವರಿಗೆ ತೋರಿಸಿಕೊಡಬೇಕು ಅಂದರೆ ಅವರಲ್ಲಿ ಲೋಭಿತನ ಇರೋ ವ್ಯಕ್ತಿಯಾಗಿದ್ದರೆ ಅದು ಸಾಧ್ಯ ಆಗ್ತಾನೇ ಇರಲಿಲ್ಲ. ಹಾಗಾಗಿ ಲೋಭವನ್ನು ಕೂಡ ಬಸವಣ್ಣನವರು ಗೆದ್ದಿದ್ರು. ಅದಕ್ಕೊಂದು ಸಲ ಜೋರಾಗಿ ಚಪ್ಪಾಳೆ ಅಂತ. ಇನ್ನು ಅಹಂಕಾರ, ಬಸವಣ್ಣನನ್ನ ಇವತ್ತು ಯಾರೋ ಒಬ್ರು ಇಬ್ರು ಏ ಲಿಂಗರಾಜಣ್ಣವ್ರು ಭಾಳ ಚಂದ ಪ್ರವಚನ ಮಾಡಿದ್ರಂತ ನಾಲ್ಕು ಜನ ಹೇಳಿದ್ರು ಅಂದ್ರೆ ಇಲ್ಲಿಂದ ಸೀದಾ ಬೆಂಗಳೂರಿಗೆ ಹೋಗಿರ್ತೈತಿ ಫೋನ್ ಫಸ್ಟ್, ಹೋಗುತ್ತಾ ಇಲ್ಲ. ಎಲ್ಲಿ? ಬಾಂಬೆಯಲ್ಲಿ ಬಂದ್ಬಿಟ್ಟು, ಮುಂಬೈಯಲ್ಲಿ ಬಂದ್ಬಿಟ್ಟು, ನಾನು ಮುಂಬೈಗೆ ಬಂದು ಪ್ರವಚನ ಮಾಡ್ತಾ ಇದ್ದೀನಿ. ಮುಂಬೈಯಲ್ಲಿ ಇರೋರು ಅಷ್ಟು ಚಂದ ಹೊಗಳ್ಬಿಟ್ರು, ಎಲ್ಲರೂ ನಮಗಿಂತ ಸುಶಿಕ್ಷಿತರು ದೊಡ್ಡವರು ಅಂದ್ರೆ ಎರಡು ಕೂಡ ಲಿಂಗರಾಜಣ್ಣಿಗೆ ಹಿಂಗೆ ಬಂದ್ಬಿಡ್ತೈತಿ. ಸಹಜ, ಅದು ಬರುತ್ತಾ ಬರಲ್ವ, ಮನುಷ್ಯ ಸ್ವಭಾವ ಗುಣಗಳವೆಲ್ಲನೂ ಕೂಡ. ಅಹಂಕಾರ, ದೇಹಾಭಿಮಾನ ಇದು ಇತ್ತು ಅಂದ್ರೆ ಯಾರು ಕೂಡ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಸ್ವತಃ ಬೆಳಿಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಎತ್ತರ ಇರೋವರೆಗೂ ಸುಮ್ಮನೆ ಬಿಟ್ಟಿರುತ್ತೆ ಜಗತ್ತು. ಅಲ್ಲಿಂದ ಕೆಳಗಡೆ ಒಗಿತದೆ, ಹೆಂಗ್ ಒಗಿತದೆ ಅಂದ್ರೆ ಪಾತಾಳನೆ ಕಾಣಬೇಕು ನಾವು. ಮತ್ತೆ ಬೇಕಾದಷ್ಟು ಪ್ರಯತ್ನ ಮಾಡಿ ನೋಡ್ರಿ, ನಾವು ಹಣದಿಂದ, ನಮ್ಮ ಹತ್ರ ಇರೋ ಪೋಸ್ಟ್ ಪೊಸಿಷನ್ ಇಂದ, ನಮ್ಮ ಹತ್ರ ಅಹಂಕಾರದಿಂದ ನಾನೇನು ಕಡಿಮೆ ಇಲ್ಲ ಅಂತ ತೋರಿಸ್ಕೊಳ್ಳೋಕೆ ಸ್ವಲ್ಪ ಜಾಗ ಸಿಕ್ತು ಅಂದ್ರೆ ನಾವು ಬೆಳೆದೆ ಬಿಡ್ತೀವಿ ನೀಟಾಗಿ. ಏ ನಾನು ಏನು ಮಾಡಿದ್ರು ಸರಿ ಅನ್ನೋ ಮಟ್ಟಿಗೆ ಮನುಷ್ಯನ ಅಹಂಕಾರಕ್ಕೆ ಒಯ್ದು ಬಿಡುತ್ತೆ ಅದು. ನಾನು ಆಡಿದ್ದೆ ಆಟ, ಮಾಡಿದ್ದೆ ಶಾಸನ ಅಂತ ಒಳಗಡೆ ಇರತಕ್ಕಂತಹ ಅಹಂಕಾರ ನಮಗೇನು ಗುರುತು ಮಾಡೋದಿಲ್ಲ, ಸುಮ್ಮನೆ ಬೆಳೆಸಿ ಎಲ್ಲರೆದುರು ನಿಂದ್ರಿಸಿಬಿಡುತ್ತೆ. ಅವಾಗ ಜನ ಬಾಳ ಮ್ಯಾಲೆ ಹೋದ್ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ, ಸುಮ್ಮನೆ ಇದ್ರೂ ತಪ್ಪಾಗತ್ತೆ ಅಂತೇಳಿ ಚಪ್ಪಾಳೆ ತಟ್ಟಿಬಿಡ್ತಾರೆ ಜನ. ಮ್ಯಾಲೆ ಹೋಗ್ಬಿಟ್ಟ ನೀವು ಏನು ಮಾಡೋಂಗಿಲ್ಲ, ಸುಮ್ಮನೆ ಚಪ್ಪಾಳೆ ಹೊಡೆಯೋದು, ಅವ್ರು ಹೊಡಿತಾರೆ ನಾವು ಹೊಡೆಯೋಣ ಅಂತ ಹೊಡೆದು ಹೊಡೆದು ಏನು ಮಾಡ್ತಾರೆ, ಸ್ವಲ್ಪ ಇವರು ಮೇಲೇರಿಸಿಬಿಡ್ತಾರೆ. ಆದರೆ ಪರಿಸ್ಥಿತಿ ಹಿಂಗೆ ಬರುತ್ತಲ್ಲ, ಯಾರನ್ನ ಬೇಕಾದ್ರೂ ನೋಡ್ರಿ ನೀವು, ಜಗತ್ತಿನ ನಿಯಮನೇ ಇದೆ ರೈಸ್ ಅಂಡ್ ಫಾಲ್. ಇದು ಸೃಷ್ಟಿ ನಿಯಮ, ಇದು ಸದಾ ಬೆಳಿತೀನಿ ಅಂದ್ರೆ ಇಲ್ಲಿ ಅವಕಾಶ ಇಲ್ಲ ಪ್ರಕೃತಿ ಒಳಗಡೆ, ಮತ್ತೆ ಇಳಲೇಬೇಕು. ಮತ್ತೆ ಇಳಿತಾನೆ ಇರ್ತೀನಿ ಅಂದ್ರೆ ಅದಕ್ಕೂ ಅವಕಾಶ ಇಲ್ಲ, ಮತ್ತೆ ಏರ್ಲೇಬೇಕು. ನಾ ಬೆಳಗ್ಗೆ 4 ಗಂಟೆ 5 ಗಂಟೆಯಿಂದ ಈ ಜಗತ್ತಿನೊಳಗಡೆ ಬೆಳಕು ತುಂಬಲಿಕ್ಕೆ ಆರಂಭ ಆಯಿತು. ಸೂರ್ಯನ ಬೆಳಕು ಜಗತ್ತಿನಲ್ಲಿ ಹಗಲು ಆಗಲಿಕ್ಕೆ ಆರಂಭ ಆಯಿತು ಆಯಿತು ಆಯಿತು. ಶಾಖ ಬೆಳಕು ತುಂಬ್ತಾ ಬಂತು. ಎಲ್ಲಿ ತನಕ? ಮಿಡ್ನೈಟ್ 12 ಗಂಟೆಯಿಂದ ಬೆಳಕಿನ ಕಿರಣ ಆರಂಭ ಆಗ್ತಾ 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 ಮಧ್ಯಾಹ್ನ 12 ಗಂಟೆವರೆಗೆ ಪೀಕಿಗೆ ತಗೊಂಡೋಗಿ ನಿಲ್ಲುತ್ತೆ. ಆದ್ರೆ ಹಂಗೆ ಬೆಳಿತೇನದು. ಮತ್ತೆ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಎಂಡಿಂಗ್ ಪಾಯಿಂಟ್, ಎಂಡಿಂಗ್ ಪಾಯಿಂಟ್ ಈಸ್ ಸ್ಟಾರ್ಟಿಂಗ್ ಪಾಯಿಂಟ್ ಅನ್ನೋ ಲೆಕ್ಕದಲ್ಲಿನೇ ಮತ್ತೆ ಅಲ್ಲಿಂದ ಡಿಕ್ರೀಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇಳಿಮುಖ ಎಲ್ಲಿ ತನಕ? ಮಧ್ಯರಾತ್ರಿ 12 ಗಂಟೆಗೆ ಮತ್ತೆ ನಿನ್ನೆ ಹೆಂಗಿತ್ತು ಅದೇ ಪಾಯಿಂಟಲ್ಲಿ ಬಂದು ನಿಲ್ಲುತ್ತೆ. ಹಿಂಗೆ ಹೋಗ್ಬೇಕಿದು, ಸೃಷ್ಟಿಯ ನಿಯಮ ಇದು. ನಮ್ಮ ಆರ್ಟ್ಸ್ ಬಿಟ್ ತಗೊಂಡ್ರು ಕೂಡ ಹಂಗೆ ಇರುತ್ತೆ. ಆದ್ರೆ ಜೀವನ ನಾವು ಹೆಂಗೆ ಇರ್ಬೇಕಂತೀವಿ, ಹಿಂಗೆ ಹೋಗ್ಬೇಕಂತೀವಿ, ಹಂಗೆ ಹೋಗಲ್ಲ ಅದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಜೀವನ ಬಹಳ ಸುಲಭ. ಏರ್ತಾ ಇದ್ದೀವಿ ಅಂದ್ರೆ ತಿಳ್ಕೊಳ್ಬೇಕು ಒಂದು ದಿನ ಇಳಿಯಕ್ಕೆ ಏರ್ತಾ ಇದ್ದೀವಿ. ನೀವು ಇಳಿತಾ ಇದ್ದೀರಿ ಅಂದ್ರೆ ತಿಳ್ಕೊಳ್ಳಿ ಇನ್ನು ಏರೋ ದಿನ ಹತ್ರ ಬಂದಿದೆ, ಅದಕ್ಕೆ ಬಹಳ ಇಳಿತಾ ಇದ್ದೀವಿ ಅಂತ ತಿಳ್ಕೊ. ಅವಾಗ ಎರಡಕ್ಕೂ ಸಮಾಧಾನ ಇರುತ್ತೆ. ಸೃಷ್ಟಿ ಯಾರಿಗೂ ಅನ್ಯಾಯ ಮಾಡೋದಿಲ್ಲ, ಸೃಷ್ಟಿ ನಿಯಮ ಯಾರಿಗೂ ಭೇದ ಭಾವ ಮಾಡಿಲ್ಲ, ಮಾಡೋದು ಇಲ್ಲ.
ಇದು ಗೊತ್ತಿತ್ತು ಬಸವಣ್ಣವರಿಗೆ. ಅಂತ ಬಸವಣ್ಣನವರನ್ನ ಇರೋರೆಲ್ಲರೂ ಕೂಡ ಅಲ್ಲಿರೋರೆಲ್ಲ ಹೆಂಗ್ ನೋಡ್ತಿದ್ರು ಅಂದ್ರೆ, ಅಣ್ಣ ಅನ್ನೋರು ಯಾರೋ, ಅಪ್ಪ ಅನ್ನೋರು ಯಾರೋ, ಗುರು ಅನ್ನೋರು ಯಾರೋ, ಭಗವಂತ ಅನ್ನೋರು ಯಾರೋ, ಪರಮೇಶ್ವರನೇ ದರೆಗಿಳದ ಬಂದಾನ ಬಸವ ರೂಪದಲ್ಲಿ, ಶಿವನೇ ಬಸವ ಬಸವನೇ ಶಿವನ ಅಂತ ಹಾಡಬೇಕು ಅಂದ್ರೆ, ಪರಮಾತ್ಮ ಬಂದರೂ ಕೂಡ ಬಸವಣ್ಣವ್ರ ತರ ಇರ್ತಾನೋ ಇಲ್ವೋ ಆ ಕಲ್ಪನೆ ನಮಗಿಲ್ಲ ಅಂತ ತಿಳ್ಕೊಂಡಿದ್ರು. ಅಷ್ಟು ಪರಮಾತ್ಮನ ಒಂದು ಸತ್ಯ ಸ್ವರೂಪದಲ್ಲಿನೇ ಧರೆಗಿಳಿದು ಬಂದರೆ ಹೆಂಗಿರ್ತಾನೆ ಅಂದರೆ ಆ ಬಸವನನ್ನು ತೋರಿಸ್ಬೋದು. ಅಷ್ಟು ಆತನ ಕಣ್ಣಿನಲ್ಲಿ ಪವಿತ್ರತೆ, ಆತನ ಮುಖದಲ್ಲಿ ಮಂದಹಾಸ, ಆತನ ಹೃದಯದಲ್ಲಿ ಭ್ರಾತೃತ್ವ, ಪ್ರೀತಿ, ವಿಶ್ವತೋಮುಖ ಒಂದು ಶುದ್ಧ ಭಾವನೆ, ಶ್ರೇಷ್ಠ ಸಂಕಲ್ಪಗಳು, ಇದೆಲ್ಲ ನೋಡಿದಾಗ ಸಾಮಾನ್ಯ ಮಾನವರಂತೆ ಬಸವಣ್ಣ ಯಾರಿಗೂ ಕೂಡ ಕಾಣಿಸಿಕೊಳ್ಳಲಿಲ್ಲ. ಅಂತ ಅಲ್ಲಮ ಪ್ರಭುಗಳಂತ ಬಾಲಬ್ರಹ್ಮಚಾರಿ ಸನ್ಯಾಸಿಗಳು, ನಿಷ್ಠೂರವಾದಿಗಳೇ, ಬಸವಣ್ಣನ ಜೊತೆ ಇದ್ದು ಬಸವಣ್ಣನನ್ನೇ ಹೊಗಳಬೇಕು ಅಂತಂದ್ರೆ ಹೆಂಗಿರಬೇಡ ಬಸವಣ್ಣನವರ ವ್ಯಕ್ತಿತ್ವ. ಬಸವಣ್ಣ ಒಂದಲ್ಲ ಎರಡು ಮಾಡಿಕೊಂಡಿರುವ ಸಂಸಾರಿ, ತ್ಯಾಗ ಜೀವನ ಮಾಡಿ ಬ್ರಹ್ಮಚರ್ಯದಲ್ಲಿ ಬಂದು ಅಘೋರ ತಪಸ್ಸನ್ನು ಮಾಡಿರುವ, ನಿಷ್ಠೂರತೆಯನ್ನು ಸಾಧಿಸಿರುವಂಥ, ಶೂನ್ಯ ಸಿಂಹಾಸನದ ದೀಶ ಅಂತ ಹೆಸರು ಪಡ್ಕೊಂಡಿರುವ ಅಲ್ಲಮ ಪ್ರಭುಗಳೇ ಬಸವಣ್ಣನ ಮಹಿಮೆ ಹೆಂಗ್ ಮಾಡಬೇಕು ಅಂತ ವಿಚಾರ ಮಾಡ್ತಾರೆ ಅಂದರೆ ಹೆಂಗಿರಬೇಡ ಬಸವಣ್ಣನವರ ವ್ಯಕ್ತಿತ್ವ. ಇನ್ನು ಅವರು ಹೊಗಳಿದ ಮೇಲೆ ಇನ್ನು ಬೇರೆಯವರು ಹೊಗಳದು ಏನು ಮಾತು. ಅಂಥ ಬಸವಣ್ಣ ಅಹಂಕಾರ ಬಂದಿತ್ತು ಅಂದಿದ್ರೆ ಹೆಂಗಿರ್ಬೇಕು? ಎಲ್ಲರೂ ಬಸವಣ್ಣನನ್ನ ಹಾಡಿ ಹೊಗಳವ್ರೆ, ಎಲ್ಲರೂ ಅಲ್ಲಿದ್ರೆ ಇಲ್ಲಿ ಅಪ್ಪ ಅನ್ನೋರೆ, ಅವ್ರ ಹತ್ರಕ್ಕೆ ಹೋಗೋಕ್ಕೂ ಕೂಡ ಒಂದು ತರ ಭಯ, ಅಷ್ಟು ಅವ್ರು ಹೆಂಗಿದ್ರು ಪ್ರೀತಿ ವಾತ್ಸಲ್ಯ ತುಂಬಿದ್ರು ಕೂಡ ಮುಟ್ಟಬೇಕು ಅಂದ್ರೂ ಭಾಳ ಯೋಚನೆ ಮಾಡ್ತೀವಿ. ಈಗ ನೋಡಿ, ನಿಮ್ಮ ಮನೇಲಿ ಒಂದು ಸಾಮಾನ್ಯವಾಗಿ ಒಂದಷ್ಟು ಹೂಗಳು ಕುಂಡಲ ಇಟ್ಟಿರ್ತೀರಿ, ಬೀಜ ತಂದು ಹಾಕಿರ್ತೀರಿ, ಒಂದು ತಿಂಗಳು ಎರಡು ತಿಂಗಳು ಬೆಳೆಸ್ತೀರಿ, ಅದಾದ್ಮೇಲೆ ಒಂದು ಮೊಗ್ಗು ಬರ್ತೈತಿ, ದಿನಾ ಹೋಗಿ ನೋಡ್ತೀರಿ ಇದು ಯಾವಾಗ ಬಿಡುತ್ತೆ ಯಾವಾಗ ಬಿಡುತ್ತೆ. ಅದೊಂದು ರೋಜ್ ಆಗಿರ್ಬೋದು, ಒಂದು ಬೇರೆ ಮಲ್ಲಿಗೆ ಆಗಿರ್ಬೋದು, ಅದು ದಿನ ನೋಡೋದ್ರಲ್ಲಿ ಒಂದು ಖುಷಿ, ಬೆಳೆಸೋದ್ರಲ್ಲಿ ಒಂದು ಖುಷಿ, ಆದ್ರೆ ಒಂದು ದಿನ ಅದು ಇನ್ನೂ ಅರಳಿರಲ್ಲ, ನಾಳೆಗಿನ್ನೂ ಚೆನ್ನಾಗಿ ಅರಳುತ್ತೆ ಅಂತ ಸುಮ್ಮನೆ ಮುಟ್ಟೋದು ಬೇಡ ಅಂತ ಅಲ್ಲಿ ತನಕ ಹತ್ರ ಹೋಗ್ತೀರಿ, ಹಿಂಗೆ ಕೈ ಹಾಕ್ತೀರಿ, ಬೇಡ ನಾಳೆಗೆ ಇನ್ನೊಂದ್ಸಲ ನೋಡೋಣ. ಯಾಕಂದ್ರೆ ಅದು ಬರೋದೆ ವಾರಕ್ಕೊಂದು ಹತ್ತು ದಿನಕ್ಕೊಂದು ಬಿಡುತ್ತೆ, ಒಂದೇ ಸಲಕ್ಕೆ ಬೆಳೆದು ಬಿಡಲ್ಲ ಅದು. ಅವತ್ತು ನೀವು ಚಂದ ಬೆಳೆದಿರುವಂತಹ ಸುಮಧುರು ಕೊಡುವಂತ ಒಂದು ಸುಂದರವಾದ ಹೂವನ್ನೇ ಮುಟ್ಟಬೇಕು ಅಂತ ಹತ್ರ ಹೋಗಲ್ಲ, ದೂರದಿಂದ ನೋಡ್ಬೇಕು ಅಂತೀವಿ. ಮಕ್ಳು ಯಾರಾದ್ರೂ ಮುಟ್ಟಿದಾರೆ ಅಂದ್ರೆ ಮುಟ್ಟಬೇಡ ಹಂಗೆ ನೋಡು ಚೆನ್ನಾಗಿರುತ್ತೆ ಅಂತೀವಿ ಅಂದಮೇಲೆ ಅಂತ ಬಸವಣ್ಣನನ್ನ ಕಣ್ಣು ತುಂಬಿಕೊಳ್ತಿದ್ರು, ಹಾಡ್ತಿದ್ರು, ಹೊಗಳ್ತಿದ್ರು, ಅಭಿಮಾನಿಸ್ತಿದ್ರು, ಗೌರವಿಸ್ತಿದ್ರು, ಆದ್ರೆ ಹತ್ರ ಹೋಗ್ಲಿಲ್ಲ, ಅಷ್ಟರಲ್ಲೇ ಇರ್ತಾ ಇದ್ರು. ಯಾಕೆ ಅಂದ್ರೆ ಬಸವಣ್ಣನವರ ಪರಿಮಳ ದಿಕ್ಕು ದೆಸೆಗಳಿಗೆ ಹರಡ್ತಿತ್ತು, ಅವ್ರನ್ನ ನೋಡಿದ್ರೆ ಮೈ ಮರೆತು ನೋಡ್ತಾ ಇರ್ಬೇಕು ಅನ್ನಿಸ್ತಿತ್ತು ಹೊರತಾಗಿ ಭಯಪಟ್ಟು ದೂರ ಇರ್ತಿರ್ಲಿಲ್ಲ. ಭಕ್ತಿ ಭಾವದಿಂದ ಅವರು ಅವ್ರನ್ನ ಅಲ್ಲೇ ಇದ್ದುಕೊಂಡು ಅವ್ರ ಅಂತರಾತ್ಮದಲ್ಲಿ ತುಂಬಿಸ್ಕೊಳ್ತಾ ಇದ್ರು. ಯಾಕೆ ಯಾಕೆ ಅಂದ್ರೆ ಯಾವುದನ್ನಾದ್ರೂ ನಾವು ಕಣ್ಣು ತುಂಬಿಸ್ಕೊಳ್ಬೇಕಂದ್ರೆ ಬಹಳ ಹತ್ರ ಇಟ್ಕೊಳ್ಬಾರ್ದು, ಅದನ್ನ ಸ್ವಲ್ಪ ದೂರ ಡಿಸ್ಟೆನ್ಸ್ ಇಟ್ಕೋಬೇಕು. ಅದು ಪತ್ನಿ ಆದ್ರಷ್ಟೇ, ಮಕ್ಕಳಾದ್ರಷ್ಟೇ. ನಾವು ಅದರಲ್ಲಿ ತಪ್ಪು ಮಾಡಿದ್ವಿ ಅಂದ್ರೆ ನಾವು ಕುರುಡರಾಗಿ ಹೋಗ್ತೀವಿ. ಉದಾಹರಣೆಗೆ ಈಗ ಕೈ ನಮ್ಮದೇ, ಇದರೊಳಗಡೆ ಏನೋ ಒಂದಷ್ಟು ಅಡ್ಡಬಡ್ಡ ರೇಖೆಗಳು ಇದೆ, ಇದು ನಮ್ಮದೇ. ನೀವು ಹಿಂಗೆ ಇಟ್ಕೊಂಬಿಡಿ, ನನ್ನ ಕೈ ನನಗೆ ಕಾಣಿಸ್ತಿಲ್ಲ, ನನ್ನ ರೇಖೆಗಳು ನನಗೆ ಕಾಣಿಸ್ತಿಲ್ಲ, ನನ್ನ ಕೈ ನನ್ನ ಕಣ್ಣೇನೆ, ಕಣ್ಣು ದೃಷ್ಟಿ ಇಲ್ವಾ, ದೃಷ್ಟಿ ಇದೆ, ತೆರೆದಿಲ್ವಾ, ತೆರೆದಿದೆ, ಆದ್ರೆ ಕೈ ಮುಂದೆ ಇಲ್ವಾ, ಮುಂದೆ ಇದೆ, ಕಣ್ಣು ತೆರೆದಿದೆ, ದೃಷ್ಟಿನೂ ಇದೆ, ಕೈಯೂ ಇದೆ, ಆದ್ರೆ ಕಾಣಿಸುತ್ತಾ ಅಂದ್ರೆ ಕಾಣಿಸಲ್ಲ. ಯಾಕಂದ್ರೆ ಸಮ್ ಡಿಸ್ಟೆನ್ಸ್, ಅದು ಕೇಳುತ್ತೆ, ಸ್ವಲ್ಪ ಅಂತರ ಇದ್ರೆ ಮಾತ್ರ ಸ್ಪಷ್ಟವಾಗಿ ನಿಮಗೆ ಕಾಣಿಸುತ್ತೆ. ಹೇಗೋ ಹಾಗೆ ಯಾವುದಾದ್ರೂ ವ್ಯಕ್ತಿಯನ್ನ, ಒಂದು ವಸ್ತುವನ್ನ, ಒಂದು ವಿಷಯವನ್ನ ನಾವು ಪೂರ್ತಿಯಾಗಿ ಯಥಾರ್ಥವಾಗಿ ಅರ್ಥ ಮಾಡ್ಕೊಳ್ಬೇಕು, ಸ್ಪಷ್ಟ ಚಿತ್ರಣ ಪಡಿಬೇಕು ಅಂದ್ರೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಟ್ಟೆ ನೋಡ್ಬೇಕಾಗತ್ತೆ ನಾವು. ಅವಾಗಲೇ ಅದರದ್ದು ಆನಂದ. ಒಂದು ಗುಲಾಬಿ ಇದ್ರು ಕೂಡ ಇಷ್ಟು ಹಿಡಿಬೇಕು ನಾವು ಹೊರತಾಗಿ, ಇಷ್ಟು ಹಿಡಿಬೋದು ಹೊರತಾಗಿ ಹಿಂಗಿಟ್ರೆ ಆಗೋದಿಲ್ಲ. ಹಂಗೆ ಬಸವಣ್ಣನವರನ್ನ ಯಾಕೆ ಸ್ವಲ್ಪ ಅಂತರದಿಂದ ನೋಡ್ತಿದ್ರು ಅಂದ್ರೆ ಆತನನ್ನ ಕಣ್ಣು ತುಂಬಿಕೊಳ್ಬೇಕಾಗಿತ್ತು, ಹೃದಯ ತುಂಬಿಕೊಳ್ಬೇಕಾಗಿತ್ತು, ಆತನ ವ್ಯಕ್ತಿತ್ವವನ್ನ ಹಾಡಿ ಹೊಗಳಬೇಕಾಗಿತ್ತು. ಅಷ್ಟು ಭಕ್ತಿ ಭಾವದಿಂದ ಇದ್ರು. ಆದರೂ ಕೂಡ ಬಸವಣ್ಣನಿಗೆ ಒಂದು ಚೂರು ಅಹಂಕಾರ ಮೊಳಕೆ ಹೊಡಿಲಿಲ್ಲ. ಈ ದೃಶ್ಯ ಯಾವಾಗ ನಮಗೆ ಸಿಗುತ್ತೆ ಹೇಳಿ? ಎಲ್ಲಿ ಬಸವಣ್ಣನವರಿಗೆ ಅಹಂಕಾರನೇ ಇಲ್ಲ ಅನ್ನೋದು ಒಂದು ದೃಶ್ಯದಲ್ಲಿ ಸ್ಪಷ್ಟಪಡಿಸಿಬಿಡ್ತಾರೆ ಅವರು. ಯಾರಾದರೂ ಗೆಸ್ ಮಾಡ್ತೀರಿ? ಅದು ಒಂದು ವಚನ ಇದೆ, ಆದ್ರೆ ಸಂದರ್ಭ
ಯಾವ ಸಂದರ್ಭ ಅಂದರೆ ಸಮಗಾರ ಹರಳಯ್ಯ ಬರ್ತಾ ಇರ್ತಾನೆ, ಕುದುರೆ ಮೇಲೆ ಅಪ್ಪ ಬಸವಣ್ಣ ತನ್ನ ಕಾಯಕ ಮುಗಿಸ್ಕೊಂಡು ಬರ್ತಾ ಇರ್ತಾನೆ. ದೂರದಿಂದ ಅಪ್ಪ ಬಂದ ಅಂತ ಕಣ್ಣು ತುಂಬಿಕೊಂಡು ಅಕಸ್ಮಾತ್ ಆಗಿ ಬಂದಿರೋ ಬಸವಣ್ಣನವರಿಗೆ ಬಸವಣ್ಣನವರಿಗೆ ಶರಣು ಅಂತ ಹೇಳಿಬಿಡ್ತಾನೆ. ಈ ದೃಶ್ಯ ತುಂಬ ಅದ್ಭುತವಾಗಿದೆ, ಬಹಳ ಕಡಿಮೆ ಸಮಯದಲ್ಲಿ ಮುಗಿಸುವಂಥದ್ದಲ್ಲ ಇದು, ಆದರೆ ಸಂದರ್ಭಕ್ಕೆ ಇದನ್ನು ಹೇಳ್ಕೊಳ್ತಾ ಇದ್ದೀನಿ ಇವತ್ತಷ್ಟೇ, ಮತ್ತೆ ಮುಂದೆ ನಾಳೆ ನೋಡೋಣ ಬೇಕಾದ್ರೆ. ಆ ಸಮಯದಲ್ಲಿ ಅರಳಯ್ಯ ಏನು, ಬಸವಣ್ಣ ಏನು, ಲೌಕಿಕ ದೃಷ್ಟಿಯಲ್ಲಿ ನೋಡೋದಾದ್ರೆ ಬಸವಣ್ಣ ಒಬ್ಬ ಬಿಜ್ಜಳ ರಾಜ್ಯದ ಬೊಕ್ಕಸದ ಪ್ರಧಾನ ಸೇವಕ, ಪ್ರಧಾನ ಮಂತ್ರಿ ಅನ್ಬೋದು ಅವತ್ತಿಗೆ, ಒಬ್ಬ ರಾಜನ ನೆಕ್ಸ್ಟ್ ಅಂತಾನೆ ಹೇಳ್ಬೋದು, ನೆಕ್ಸ್ಟ್ ರಾಜಂತರನೇ ಇರುವಂತ ಒಬ್ಬ ವ್ಯಕ್ತಿ. ರಾಜ ಮರ್ಯಾದೆ, ರಾಜ ಪೋಷಾಕು, ಕುದುರೆ ಮೇಲೆ ಸವಾರಿ ಅಂತ ವ್ಯಕ್ತಿತ್ವ. ಅರಳಯ್ಯ ಒಂದು ಸಾಮಾನ್ಯ ಸಣ್ಣ ಕಾಯಕವನ್ನ ಮಾಡಿಕೊಂಡು ಅನಕ್ಷರಸ್ಥರ ತರ ಒಂದು ಸಾಮಾನ್ಯ ವ್ಯಕ್ತಿಯ ತರ ಇರುವಂತ ಅರಳಯ್ಯ ಬಂದು ನಮಸ್ಕಾರ ಮಾಡೋದೇ ನಮ್ಮ ಭಾಗ್ಯ, ಅಪ್ಪನನ್ನು ನೋಡೋದೇ ಒಂದು ಭಾಗ್ಯ, ಅಪ್ಪನ ಹತ್ರ ಬರೋದೇ ಒಂದು ಭಾಗ್ಯ, ಅಷ್ಟತ್ರ ಬಿಟ್ಕೊಳ್ಳೋರು ಯಾರು ಇಲ್ಲದೆ ಸಮಯದಲ್ಲಿ ಧೈರ್ಯವಾಗಿ ಬಸವಣ್ಣನವರು ಬರ್ತಾರೆ ಅಂತಂದ್ರೆ ಅವರಿಗೆ ಶರಣ ಹೇಳುವಂತ ಧೈರ್ಯ ಯಾರಿಗೂ ಇರಲಿಲ್ಲ ಮೊದಲು. ಇತ್ತ ಯಾರಿಗಾದರೂ ಆ ಥರ ಒಬ್ರು ರಾಜ ಮರ್ಯಾದೆಯಿಂದ ಇರುವಂಥವ್ರು, ರಾಜಮನೆತನದವರು ಯಾರಾದರೂ ಬರ್ತಾ ಇದ್ದಾರೆ ಅಂದ್ರೆ ಮುಂಚೆ ಆ ರೀತಿ ನಿಂತ್ಕೊಳ್ಳೋದು, ಶರಣ ಹೇಳೋದಿರ್ಲಿ, ನಮಸ್ಕಾರ ಮಾಡೋದಿರ್ಲಿ, ಮುಖ ನೋಡೋದಿರ್ಲಿ, ಅಷ್ಟು ಹತ್ರದಲ್ಲಿ ಬಂದು ನಿಂತ್ಕೊಳ್ಳೋ ತಾಕತ್ತು ಯಾರಿಗಿಲ್ಲದೆ ಇದ್ದಂಥವರಿಗೆ ಲಿಂಗದೀಕ್ಷೆಯನ್ನು ಮಾಡಿ, ಲಿಂಗವನ್ನು ಕಟ್ಟಿ, ಸತ್ಯ ಸ್ವರೂಪದ ಜಂಗಮನಾಗಿ ನೋಡಿ, ಅವರನ್ನು ಕಾಯಕ ದಾಸೋಹ ಮಾಡಲಿಕ್ಕೆ ಯೋಗ್ಯರನ್ನಾಗಿ ಮಾಡಿ, ಅವರನ್ನೇ ಯಾರ ಮುಖವನ್ನು ನೋಡಿದರೆ ಅಪಶಕುನ ಅಂತ ಅಂದ್ಕೊಳ್ತಿತ್ತು ಈ ಜಗತ್ತು, ಅಂಥವರನ್ನು ತನ್ನ ಪರ್ಸನಲ್ ಸೆಕ್ರೆಟರಿಯಾಗಿ ಇಟ್ಟುಕೊಳ್ಳುವಂಥ ಬಸವಣ್ಣನ ವ್ಯಕ್ತಿತ್ವ ಹಿಂಗಿರಬೇಡ. ಒಂದೊಂದು ಹೆಜ್ಜೆ ಬಸವಣ್ಣ ಇಟ್ಟಿರುವ ಒಂದೊಂದು ಹೆಜ್ಜೆ ಜಗತ್ತು ಮುಗಿದ್ರೂ ಕೂಡ ಬಸವಣ್ಣನವರ ಚರಿತ್ರೆ ಮುಗಿಯೋದಿಲ್ಲ. ಒಂದು ಹೆಜ್ಜೆ ಅವ್ರ ಜೀವನ ಚರಿತ್ರೆ ಬರಿತಾ ಹೋದ್ರೆ ಅದು ಮುಗಿಯಕ್ ಸಾಧ್ಯನೇ ಇಲ್ಲ. ಒಂದು ಹೆಜ್ಜೆಗೆ ಸಾವಿರ ಅರ್ಥಗಳು ಸಿಗುತ್ತೆ, ಜಗತ್ತಿಗೆ ಸಂದೇಶ ಸಿಗೋದಿದೆ. ಅಷ್ಟು ಒಂದೊಂದು ಸಣ್ಣ 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 ಕಾರ್ಯದಲ್ಲೂ ಕೂಡ ವಿಶ್ವಕ್ಕೆ ಸಂದೇಶವನ್ನ ಕೊಟ್ಟಿದ್ರು ಬಸವಣ್ಣ. ಅವಾಗ ಬಸವಣ್ಣನವರಿಗೆ ಶರಣು ಅಂತ ಹರಳಯ್ಯ ಹೇಳಿದಾಗ ಅವರು ಹರಳಯ್ಯನವರಿಗೆ ಶರಣು ಅನ್ನಬಹುದಾಗಿತ್ತು. ಶರಣು ಶರಣಾರ್ಥಿ ಅಂದ್ಬಿಟ್ಟ ಪುಣ್ಯಾತ್ಮ ಅಂದ್ರೆ ಎಷ್ಟು ಬಗ್ಗೆದ ಬಸವಣ್ಣ, ನೋಡ್ಲಿಕ್ಕೆ ಕುದುರೆ ಮೇಲೆ, ನೋಡ್ಲಿಕ್ಕೆ ರಾಜಪೋಸಾಕು, ನೋಡ್ಲಿಕ್ಕೆ ಪ್ರಧಾನಮಂತ್ರಿ ಇದ್ರು ಕೂಡ ಕೆಳಗಡೆ ನಿಂತು ಸಾಮಾನ್ಯ ಕಾಯಕ ಮಾಡುವ ಒಬ್ಬ ಅರಳಯ್ಯನಿಗೆ ಅಷ್ಟು ಭಾಗಿ ಶರಣು ಶರಣಾರ್ಥಿ ಹೇಳಬೇಕು ಅಂದ್ರೆ ಅಹಂಕಾರ ಶೂನ್ಯ ಆಗಿದ್ದ ಬಸವಣ್ಣ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕು. ಒಂದ್ಸಲಿ ಜೋರಾಗಿ ಪಂಚವಿಕಾರಗಳು ಅಂತ ಇವತ್ತು ಏನು ಭಾಳ ಭಾಷಣ ಮಾಡ್ತೀವಿ, ಭಾಳ ಪ್ರವಚನ ಮಾಡ್ತೀವಿ, ಇದನ್ನು ಗೆದ್ಬೇಕಂದ್ರೆ ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು ಅಂದರು, ಏನು ಬೇಕಾಗಿಲ್ಲ ಅಂದ ಬಸವಣ್ಣ. ಮಸ್ತ್ ಸಂಸಾರ ಮಾಡ್ರಿ, ಮಸ್ತ್ ಕಾಯಕ ಮಾಡ್ರಿ, ಮಸ್ತ್ ದಾಸೋಹ ಮಾಡ್ರಿ, ಮಸ್ತ್ ಶಿವಯೋಗ ಮಾಡ್ರಿ, ಯಾವುದು ಬಿಡಬೇಡ್ರಿ, ಆದರೆ ಅದು ಸಾತ್ವಿಕವಾಗಿ ಮಾಡ್ರಿ, ಸತೋ ಪ್ರಧಾನವಾಗಿ ಮಾಡ್ರಿ, ಪ್ರಾಮಾಣಿಕವಾಗಿ ಮಾಡ್ರಿ. ಆಗ ನಮ್ಮನ್ನು ನೋಡಿ ಇನ್ನೊಬ್ರು, ಇನ್ನೊಬ್ಬರನ್ನ ನೋಡಿ ಮತ್ತೊಬ್ಬರು ಮಾಡುವಂಥ ಸಂಖ್ಯೆ ಹೆಚ್ಚಾದಾಗ ಸ್ವಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಇದೆ. ಈ ಸಂದೇಶವನ್ನೇ ಅನುಭವ ಮಂಟಪದಿಂದ ಬಸವಣ್ಣನವರು ಕೊಟ್ಟಿರುವಂಥದ್ದು. ನಮಗನ್ನಿಸುತ್ತೆ ನಾವೆಲ್ಲ ಸಂಸಾರಿಗಳು, ಬಸವಣ್ಣ ಅಷ್ಟು ದೊಡ್ಡ ಜ್ಞಾನಿ, ಬಸವಣ್ಣನ ಅಂಗಸಂಗ ಅವರಿಗೆಲ್ಲ ಸಿಕ್ಕಿತ್ತು, ಹಾಗಾಗಿ ಅವರೆಲ್ಲ ಬೆಳೆದು ಬಿಟ್ಟರು, ನಮಗೆಂಗ ಸಾಧ್ಯ ಇಂಥ ತಮೋ ಪ್ರಧಾನ ವಾತಾವರಣ ಇದೆ, ಇಂಥ ಕಲಿಯುಗದ ವಾತಾವರಣ, ಎಲ್ಲಿ ನೋಡಿದರೂ ಅಲ್ಲಿ ವಿಪರೀತವಾದ ವಿಲಾಸಿ ಜೀವನನೇ ಕಾಣಿಸ್ತಾ ಇದೆ, ಎಲ್ಲವೂ ವಿಪರೀತ ಮಟ್ಟಕ್ಕೆ ಏರಿದೆ, ಹೆಂಗ ಸಾಧ್ಯ ಸಂಸಾರದಲ್ಲಿರೋರಿಗೆ, ಇಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಹಾಕೊಂಡು ಇರೋರಿಗೆ ಹೆಂಗ ಸಾಧ್ಯ ಅಂದರೆ ಒಂದು ಸಣ್ಣ ಉದಾಹರಣೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ತಾವೆಲ್ಲರೂ ಕೂಡ ಮೂಲ ಇವತ್ತು ಮುಂಬೈಯಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಒಂದಷ್ಟು ಹಳ್ಳಿಯ ಪರಿಚಯ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಹಳ್ಳಿಯನ್ನೇ ನೋಡಿರದೇ ಇರೋರು ಯಾರಾದರೂ ಇದ್ದೀರಾ ಇಲ್ಲಿ? ಇಲ್ಲ, ಎಲ್ಲರೂ ಹಳ್ಳಿಯಿಂದನೇ ಬಂದಿರೋರೇ ನಾವು ಅಲ್ವಾ.
ಹಳ್ಳಿಯ ಬಗ್ಗೆ ಚಂದ ಪರಿಚಯ ಇರುತ್ತೆ. ಹೆಂಗೆ ನಮ್ಮ ಸಂಸಾರದಲ್ಲಿ ಇದ್ದರೂ ಕೂಡ ನಾವು ಸಾಧನೆ ಮಾಡಬೇಕಂದ್ರೆ ಯಾವ ಥರ ನಾವು ಜೀವನ ಮಾಡ್ಬೋದು, ಯಾರ್ದು ಮನುಷ್ಯರದ್ದು ಅವ್ರದ್ದು ಇವ್ರದ್ದು ಬೇಕಾದಷ್ಟು ಜನಗಳದ್ದು ಕೊಡ್ಬೋದು. ಪ್ರಾಣಿಗಳೇನು ಕಡಿಮೆ ಇಲ್ಲ, ಪ್ರಾಣಿಗಳನ್ನು ಕನಿಷ್ಠ ಅಂದರು, ಮಾನವ ಜನ್ಮನೇ ಶ್ರೇಷ್ಠ ಅಂದರು. ಆದರೆ ಬಸವಣ್ಣ ಹಾಗೆ ಹೇಳಲಿಲ್ಲ, ದಯವಿಲ್ಲದ ಧರ್ಮ ಅದಾವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಂತ ಹೇಳಿದರು. ಪ್ರಾಣಿಗಳಿಲ್ಲೂ ಕೂಡ ಶ್ರೇಷ್ಠತೆ ಇದೆ ಅನ್ನುವಂಥದ್ದನ್ನು ಕೂಡ ಕಂಡುಕೊಂಡಿದ್ರು ಬಸವಣ್ಣನವರು. ಹಾಗಾಗಿ ಒಂದು ನಾವು ಪ್ರಾಣಿಗಳದ್ದೇ ಉದಾಹರಣೆ ತಗೊಳ್ಳೋದಾದರೆ, ಪ್ರಾಣಿಗಳು ಸಹಜವಾಗಿ ನೀರು ಕುಡಿಬೇಕು, ನೀರಡಿಸಿದವು ಅಂತಂದ್ರೆ ಎಲ್ಲಿ ನೀರಿರುತ್ತೋ ಅಲ್ಲಿಗೆ ಹೋಗ್ತೀವಿ. ಈಗ ಹಳ್ಳಿ ಒಳಗಡೆ ಹಸುಗಳನ್ನು ಕಟ್ಕೊಂಡಿರೋರು ಇರ್ತಾರೆ, ಎಮ್ಮೆಗಳನ್ನು ಕಟ್ಕೊಂಡಿರೋರು ಇರ್ತಾರೆ, ಕುರಿಗಳನ್ನು ಕಟ್ಕೊಂಡಿರೋರು ಇರ್ತಾರೆ, ಇರ್ತಾರೆ ಇಲ್ವಾ? ಈಗ ಅದನ್ನು ಮನೆಯೊಳಗೆ ಇಟ್ಕೊಂಡು ಕಟ್ಕೊಂಡು ಸಾಕಾಗತ್ತ ರೈತರೆಲ್ಲರೂ ಕೂಡ? ಹಸು ಇರಲಿ, ಎಮ್ಮೆ ಇರಲಿ, ಕುರಿ ಮೇಕೆ ಏನೇ ಇದ್ರೂ ಕೂಡ ಅವುಗಳನ್ನು ಸಾಕೋರೆಲ್ಲರೂ ಕೂಡ ಅವುಗಳನ್ನು ಮೇಯಿಸ್ಲಿಕ್ಕೆ ಕಾಡಿಗೆ ಕರ್ಕೊಂಡು ಹೋಗ್ತಾರೆ. ಕಾಡಿಗೆ ಕರ್ಕೊಂಡು ಹೋದ್ಮೇಲೆ ಬರೀ ಮೇವು ತಿನ್ನಕ್ಕಾಗತ್ತಾ, ಅವುಗಳಿಗೆ ಸೊಪ್ಪು ತಿನ್ನಕ್ಕಾಗತ್ತಾ? ಸ್ವಲ್ಪ ಹೊತ್ತು ಆದಮೇಲೆ, ಒಂದು ಗಂಟೆ ಎರಡು ಗಂಟೆ ಸ್ವಲ್ಪ ಸೊಪ್ಪು ತಿಂದಾದಮೇಲೆ ಸ್ವಲ್ಪ ದಾಹ ಆದರೆ ನೀರು ಕುಡಿಬೇಕು ಅನಿಸುತ್ತೆ. ಆವಾಗ ನೀರಿಗೆಂತಲೇ ಮನೆಗೆ ಕರ್ಕೊಂಡು ಬರೋಕ್ಕಾಗಲ್ಲ, ಅಲ್ಲಿ ಯಾವುದೋ ಹೊಂಡ, ಅಲ್ಲಿ ಯಾವುದೋ ಕೆರೆ, ಅಲ್ಲಿ ಯಾವುದೋ ಹಳ್ಳ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸುಮ್ಮನೆ ಒಂದು ದೃಶ್ಯ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ. ನೀವು ಅದನ್ನು ನೋಡಿರ್ತೀರಿ ಕೂಡ, ನೀವು ಹಳ್ಳಿಯಲ್ಲಿದ್ದರೆ ಅದು ಗೊತ್ತು ಆಗುತ್ತೆ. ಒಂದು ಹಸಿದಿರ್ತಕ್ಕಂಥ ಒಂದು ಹಸುವನ್ನು ನೀರಡಿಕೆ ಆಗಿತ್ತು ಅಂದರೆ ನೀರು ಕುಡಿಯೋಕ್ಕೆ ಕರ್ಕೊಂಡು ಹೋಗ್ರಿ, ಅದೇ ಕೆರೆಗೆ ಅದೇ ಹೊಂಡಕ್ಕೆ ಕರ್ಕೊಂಡು ಹೋಗ್ರಿ, ಅದಕ್ಕೂ ನೀರಡಿಕೆ ಆಗಿದೆ, ಅದು ನೀರು ಕುಡಿಬೇಕು, ಮಾಲೀಕ ಕರ್ಕೊಂಡು ಹೋಗ್ತಾನೆ, ಅದು ನೀರು ಕುಡಿಯುತ್ತೆ, ಅದು ಬರುತ್ತೆ. ಅದೇ ಜಾಗಕ್ಕೆ ಒಂದು ಎಮ್ಮೆನೂ ಹೋಗುತ್ತೆ, ಅದು ನೀರು ಕುಡಿಬೇಕು, ಅದಕ್ಕೂ ಹಸಿವಾಗಿದೆ, ಅದಕ್ಕೋಸ್ಕರನೇ ಮಾಲೀಕ ಕರ್ಕೊಂಡು ಹೋಗ್ತಾನೆ, ಅದನ್ನು ಕೂಡ ನೀರು ಕುಡಿಯುತ್ತೆ. ಒಂದ್ಸಲ ಗಮನಿಸಿರಿ ನೀವು, ಯಾವಾಗಾದರೂ ಹಳ್ಳಿಯಲ್ಲಿ ಇದ್ದವರಿಗೆ ಗೊತ್ತಿರುತ್ತೆ ಇದು. ಹಸುಗಳು ನೀರು ಕುಡಿಬೇಕು ಅಂದರೆ ಏನು ಮಾಡುತ್ತೆ? ಅದು ಎಂಥದ್ದೇ ಹೊಂಡ ಇರಲಿ, ಸ್ವಲ್ಪ ಹಸಿ ಇರುತ್ತೆ, ಮುಂದೆ ಮುಂದೆ ಹಸಿ ಇರುತ್ತೆ, ಆಮೇಲೆ ನೀರು ಸಿಗುತ್ತೆ. ಯಾಕಂದ್ರೆ ನೀರಿದ್ದರೆ ಅದರ ಸುತ್ತಲೂ ಸ್ವಲ್ಪ ತ್ಯಾವ ಕೆಸರು ಇದ್ದೇ ಇರುತ್ತೆ. ಹಸು ಏನು ಮಾಡುತ್ತೆ? ಸ್ವಲ್ಪ ಸೂಕ್ಷ್ಮ ಪ್ರಾಣಿ, ಅದು ಎರಡು ಕಾಲು ಮಾತ್ರ ಕೆಸರು ಮಾಡ್ಕೊಳ್ಳುತ್ತೆ, ಇನ್ನೆರಡು ಕಾಲು ಹಿಂದೆ ಗಟ್ಟಿಯಾಗಿಡುತ್ತೆ. ಯಾವುದಕ್ಕೂ ಸ್ವಲ್ಪ ಟೇಕ್ ಕೇರ್ ಬಸವಣ್ಣ ಇದ್ದಂಗೆ ಅದು ಸ್ವಲ್ಪ, ಅದಕ್ಕೆ ಆ ಹೆಸರು ಏನಾದರೂ ಬಂದೈತೇನೋ, ಅದಕ್ಕೂ ಸ್ವಲ್ಪ ಶಕ ಬಡಿದಿರ್ಬೋದು. ಹಂಗಂತ ಅದನ್ನು ಬಸವಣ್ಣ ಅಂತ ನಾವು ಕರೆಯೋದು ಇಲ್ಲ, ಅದಕ್ಕೆ ಹೇಳೋದು ಅಲ್ಲ. ಒಂದು ಅರ್ಥದಲ್ಲಿ ಹೇಳೋದಾದರೆ ಹಿಂದೆ ಇಟ್ಟಿರ್ತದೆ, ಹಿಂದೆ ಕಾಲುಗಳು ಕೆಸರು ಮಾಡ್ಕೊಂಡಿರಲ್ಲ, ಮುಂದೆ ಕಾಲುಗಳು ಕೆಸರಾಗಿರುತ್ತೆ. ಬಹಳ ಸೂಕ್ಷ್ಮವಾಗಿ ತನಗೇನು ಬೇಕು, ನೀರಡಿಕೆ ಆಗಿದೆ, ನೀರು ಕುಡಿಬೇಕು, ನೀರು ಕುಡಿಯುತ್ತೆ, ಬಂದುಬಿಡುತ್ತೆ. ಮನೆಗೆ ಬಂದಾಗ ನೋಡ್ರಿ, ಮುಂದಿನ ಎರಡು ಕಾಲು ಕೆಸರಾಗಿರುತ್ತೆ, ಹಿಂದೆ ಸ್ವಲ್ಪ ಚೆನ್ನಾಗೇ ಇಟ್ಕೊಂಡಿರುತ್ತೆ. ಅದು ಅದೇ ಜಾಗಕ್ಕೆ ಎಮ್ಮೆಯನ್ನು ಕರ್ಕೊಂಡು ಹೋಗ್ರಿ ನೀವು, ಅದು ಹಿಂದೆ ನೋಡಲ್ಲ, ಮುಂದೆ ನೋಡಲ್ಲ, ಮೊದಲು ಕೆಸರು ನೋಡಲ್ಲ, ಉದಲು ನೋಡಲ್ಲ, ದಡ್ಡ 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 ಹೋಗಿಬಿಡ್ತದೆ ಒಳಗಡೆ. ಅದು ನೀರು ಕುಡಿಬೇಕನ್ನೋದು ಮರೆತು ಬಿಡ್ತದೆ. ಕೆಸರು ಇದ್ರೆ ಸಾಕು, ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ಹೋಗಿ ಬಿದ್ದದ್ದೇ ತಡ ನೀರು ಕುಡಿಯೋದು ಮರೆತು ಬಿಡ್ತೈತೆ, ತಿರ್ಗಾ ಮುರುಗ ಉಳ್ಳಾಡ್ಬಿಡ್ತೈತೆ ಅದ್ರಾಗ. ಎಮ್ಮೆ ಸಾಕಿರೋರು ಯಾರಾದ್ರೂ ಇದ್ರೆ ಗೊತ್ತಿರುತ್ತೆ, ಅಣ್ಣವ್ರು ಇದಾರೆ ಅಂದ್ರೆ ಬಹಳ ಸಲ ನೀವು ಒಳಕಂಬರಕ್ ಹೋಗಿರ್ಬೇಕು ನೀವು, ಅಲ್ವಾ? ಅವು ಬರೋದೇ ಇಲ್ಲ ಒಂದು ದಿನಕ್ಕೆ, ಬೇಸಿಗೆಯಲ್ಲಿ ಬಿಟ್ಟು ಬಿಡ್ತಾರೆ ನಮ್ಮ ಕಡೆ. ಅವು ಬೇರೆ ದಿನದಲ್ಲಿ ಬೆಳೆಗಳು ಇದ್ದಾಗ ಏನು ಮಾಡ್ತಾರೆ, ದನ ಕಾಯೋರು ಹೋಗ್ತಾರೆ, ದನ ಕಾಯ್ಕೊಂಡು ಬರ್ತಾರೆ. ಬೆಳೆ ಇಲ್ಲ ಅಂದಾಗ ಹೊಲಗಳೆಲ್ಲ ರಾಶಿ ಮಾಡಿ ಆದ್ಮೇಲೆ ಕುಲ್ಲ ಬಿಟ್ಟು ಬಿಡ್ತಾರೆ ಅವನ. ಎಮ್ಮೆ ಕಟ್ಟಿದ್ರ ಪಜೀತಿ ಹೆಂಗೆ ಅಂದ್ರೆ ಮುಂಜಾನೆ ಬಿಡುವಾಗ ಭಾಳ ಖುಷಿ ಇರ್ತೈತಿ, ವಾಪಸ್ 5 ಗಂಟೆಗೆ ಬಂದಿಲ್ಲ ಅಂದ್ರೆ 6 ಗಂಟೆವರೆಗೂ ಟೈಮು, 6 ಗಂಟೆ ಮೇಲೆ ಇವ್ರ ಮನೆ ಬಿಡ್ಬೇಕು, ಮೊದಲು ಹುಡ್ಕೊಂಡು ಬರ್ಬೇಕು. ಅದು ಎಲ್ಲಿ ಮಕ್ಕೊಂಡೈತಿ, ಯಾವ್ದ್ರ ಜೊತೆ ಮಕ್ಕೊಂಡೈತಿ, ಅದೆಲ್ಲ ನೋಡ್ಕೊಂಡ್ ಬರ್ಬೇಕು ಇವ್ರು ಹೋಗಿ. ಅದು ಎಲ್ಲಿ ಮಕ್ಕೊಂಡಿರ್ತೈತಿ, ಎಲ್ಲರೂ ಒಂದು ಕೆರೆ ಒಳಗಡೆ ಆರಾಮಾಗಿ ಅದು ಮೈ ತುಂಬ ಕೆಸರು ಮಾಡ್ಕೊಂಡು ಆನಂದದೊಳಗಡೆ ಇರ್ತದೆ. ಅದಕ್ಕೆಲ್ಲಿ ಆನಂದ ಅಂದ್ರೆ ಕೆಸರು ಒಳಗಡೆ ಮೆತ್ಕೊಂಡು ಮೈಯೆಲ್ಲ ಬಿರೆ ಬಿಡಿತೈತಿ. ಅಲ್ಲಿ ಹುಡುಕಾಕ ಅಮರೇಶ ಸರ್ ಹೋಗಿರ್ಬೇಕು, ಅವರಮ್ಮ ಬರೋದ್ರಾಗ ದೊಡ್ಡ ತಪ್ಪಲ್ಲಿ ನೀರು ಕಾಯಿಸಿರ್ಬೇಕು. ಯಾಕಂದ್ರೆ ಅದು ಬರಬೇಕಂದ್ರೆ ಮೈ ತುಂಬ ಮಾಡ್ಕೊಂಡೇ ಬರುತ್ತದ್ದು, ಮನೆಯೊಳಕ್ಕೂ ಕರ್ಕೊಳಕ್ಕಾಗಲ್ಲ. ಎಮ್ಮೆ ಕೆಲಸ ಹಂಗೆ ಇರುತ್ತೆ. ಹಸು ಕಟ್ಕೊಂಡಿರೋರು ಹಂಗಿಲ್ಲ, ಮುಂಜಾನೆ ಬಿಡುವಾಗೂ ಆರಾಮ ಇರ್ತಾರ, ಆಮೇಲೆ 5 ಗಂಟೆ ಆದ್ರೆ ಕರುನ ಹುಡ್ಕೊಂಡು ಅದು ಬಂದೇ ಬರುತ್ತೆ ಅಂತ ಗೊತ್ತಿರತೈತಿ. ಬಂದ ತಕ್ಷಣ ಸುಮ್ಮನೆ ತನ್ನ ಜಾಗಕ್ಕೆ ಬಂದು ತಾನು ನಿಂತ್ಕೊಂಡ್ಬಿಟ್ಟಿರ್ತೈತೆ. ಅದು ಅವ್ರು ಭಾಳ ಕಷ್ಟಪಡೋದಿಲ್ಲ. ಎಮ್ಮೆ ಕಟ್ಟಿದವ್ರದ್ದು ಇದು ಬಾಧೆ ಇದು, ನೀರನ್ನು ಕಾಯಿಸ್ಬೇಕು, ತಮಗೆ ಕಾಯಿಸ್ಕೊಂತಾರೋ ಇಲ್ಲೋ, ಆದ್ರೆ ಎಮ್ಮೆಗೆ ಮಾತ್ರ ಕಾಯಿಸ್ಲೇಬೇಕು ಅವ್ರ ನೀರು, ಇಲ್ಲಾಂದ್ರೆ ಸ್ವಚ್ಛ ಆಗಲ್ಲ. ಅದು ಸ್ವಚ್ಛ ಆಗಿಲ್ಲ ಅಂದ್ರೆ ಮೇವು ತಿನ್ನಲ್ಲ, ಮೇವು ತಿನ್ನಿಲ್ಲ ಅಂದ್ರೆ ನೀರು ಕುಡಿಯಲ್ಲ, ನೀರು ಕುಡಿದಿಲ್ಲ ಅಂದ್ರೆ ಹಾಲು ಬರಲ್ಲ, ಹಾಲು ಬಂದಿಲ್ಲ ಅಂದ್ರೆ ಕಟ್ಕೊಂಡೇನು ಉಪಯೋಗ ಐತಿ? ಅದಕ್ಕೆ ಏನು ಮಾಡ್ಬೇಕು, ನೀರು ಕಾಯಿಸಬೇಕು, ಎಣ್ಣೆ ಹಚ್ಚಿ ಅದನ್ನು ತೊಳಲೇಬೇಕು, ಅದನ್ನು ಅಮರೇಶ್ವರ ಹುಡ್ಕಕ್ಕೆ ಹೋಗ್ಲೇಬೇಕು. ಇದು ಎಮ್ಮೆ ಕೆಲಸ. ಇದು ಅದೇ ಜಾಗಕ್ಕೆ
ಒಂದು ಮೇಕೆ ಕಳಿಸ್ರಿ ನೀವು. ಮೇಕೆ ನೋಡ್ರಿ, ಹಸುವಿಗಿಂತನೂ ಸೂಕ್ಷ್ಮ ಅದು. ಅದೇನು ಮಾಡುತ್ತೆ, ಎರಡು ಕಾಲಿಂದ ಎಲ್ಲ ಅಂಬಗಾಲಿಟ್ಟು ಗೋಣ ಮಾತ್ರ ಮುಂದೆ ಬಿಟ್ಟು ನಾಲ್ಕು ಕಾಲ ಕೆಸರು ಮಾಡ್ಕೊಳ್ಳಾರ್ದಂಗೆ ಸುಮ್ಮನೆ ಗೋಣ ಹಿಂಗೆ ಬಿಟ್ಟು ತನಗೆಷ್ಟು ಬೇಕಷ್ಟು ನೀರು ಕುಡಿದ್ರೆ ಟಕ್ ಅಂತ ಹಿಂದಕ್ಕೆ ಆಗಿರ್ಬಿಡ್ತದೆ. ಅದು ಎಲ್ಲೂ ಕೂಡ ಕೆಸರು ಮಾಡ್ಕೊಳ್ಳಲ್ಲ, ನಡೆಯುವ ಆದಿಯಲ್ಲಿ ಕೆಸರು ಇದ್ರೆ ಮಾತ್ರ ಕೆಸರಾಗುತ್ತೆ, ನೀರು ಕುಡಿಬೇಕು ಅಂತಲೇ ಅದು ಕೆಸರು ಮಾಡ್ಕೊಳ್ಳಲ್ಲ. ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಸಂಸಾರನೂ ಹಿಂಗೆ ಇದು. ಮೇಕೆ ಥರ ನಾಲ್ಕು ಕಾಲಿಟ್ಟು ಸುಮ್ಮನೆ ಎಷ್ಟು ಬೇಕಷ್ಟು ಕುಡಿದ್ರೆ ನೀವು ಸ್ವಚ್ಛವಾಗಿ ನೀಟಾಗಿ ಪವಿತ್ರವಾಗಿ ಬಸವಣ್ಣವ್ರ ಥರ ಸಂಸಾರ ಮಾಡಿ ಸಾರ್ಥಕನೂ ಮಾಡ್ಕೊಳ್ಬೋದು. ಬಸವಣ್ಣ ಒಂದಲ್ಲ ಎರಡು ಮಾಡಿಕೊಂಡ್ರು ಕೂಡ ಹೆಂಗಿದ್ರು ಅಂದ್ರೆ ಮೇಕೆ ಥರ ಇದ್ರು ಅವರು. ಎಷ್ಟು ಬೇಕು ಸಂಸಾರಕ್ಕೆ ಅಷ್ಟೇ, ಎಷ್ಟು ಬೇಕು ಕಾಯಕ ಅಷ್ಟೇ, ಉಳಿದದ್ದೆಲ್ಲ ದಾಸೋಹ, ಉಳಿದದ್ದೆಲ್ಲ ಶಿವಯೋಗ, ಉಳಿದದ್ದೆಲ್ಲ ಜಂಗಮ ಸೇವೆ ಅಂತ ಇದ್ರು, ಪರಿಶುದ್ಧವಾಗಿ ಉಳಿದ್ರು. ಅಂಥ ಶೂನ್ಯ ಸಿಂಹಾಸನ ಪೀಠಾಧೀಶ ಬಾಲಬ್ರಹ್ಮಚಾರಿ ಅಖಂಡ ಸನ್ಯಾಸಿಗಳು ಕೂಡ ಈತನನ್ನು ಹಾಡಿ ಹೊಗಳುವ ಮಟ್ಟಕ್ಕೆ ಪವಿತ್ರವಾದ ಸ್ಥಾನಕ್ಕೆ ಏರಿದ್ರು ಅಣ್ಣ ಬಸ್ವ. ಅದೇ ಸಂಸಾರವನ್ನು ಸ್ವಲ್ಪ ಹಚ್ಕೊಂಡು ನಾನು ನಂದು ಅಂತ ಒಂದು ಎರಡು ಹೆಜ್ಜೆ ಕೆಸರು ಮಾಡಿಕೊಂಡು ಒಂದು ಎರಡು ಉಳಿಸ್ಕೊಂತೀನಿ ಅಂದರೆ ಹಂಗೂ ಜೀವನ ಮಾಡ್ಬೋದು. ಏವ ಇರೋದೊಂದು ಜನ್ಮ, ತಿಂದದ್ದೇ ಬಂತು, ಕುಡಿದದ್ದೇ ಬಂತು, ಮಾಡಿದ್ದೇ ಬಂತು, ನೋಡಿದ್ದೇ ಬಂತು ಅಂದ್ವಿ ಅಂದರೆ ಎಮ್ಮೆ ಥರನೂ ಸಂಸಾರ ಮಾಡ್ಬೋದು. ಜೀವನ ನಮ್ಮ ಕೈಯಲ್ಲಿದೆ, ಆಯ್ಕೆ ನಮ್ಮ ಕೈಯಲ್ಲಿದೆ. ಸಂಸಾರ ಕೆಟ್ಟದ್ದಲ್ಲ, ಎಲ್ಲದಕ್ಕೂ ಒಂದೇ ಟಾಸ್ಕ್ ಅಲ್ಲಿರೋದು. ನೀರು ಕುಡಿಬೇಕು, ನೀರಡಿಕೆ ಆಗಿತ್ತಷ್ಟೇ, ಹೋಗಿ ಅದ್ರಾಗ ಬಿದ್ದು ಒದ್ದಾಡಂತ ಯಾರೂ ಹೇಳಿರಲಿಲ್ಲ. ಆದ್ರೆ ಅದು ಹೋಗಿ ಮಾಡ್ಕೊಂಡು ಬಂತು. ಆದ್ರೆ ಅದಕ್ಕೆ ಯಾರೋ ಒಬ್ರು ಪುಣ್ಯಾತ್ಮರು ಅಮರೇಶ್ ಅಣ್ಣ ಕಟ್ಕೊಂಡಿದ್ರು ಅಂತ ಕರ್ಕೊಂಡು ಬರೋರು ಒಬ್ರಿದ್ರು, ಬಂದ ಮೇಲೆ ನೀರು ಕಾಯಿಸಿ ನೀಟಾಗಿ ತೊಳೆಯೋರು ಅವ್ರು ಇದ್ರು. ನಮ್ದು ಯಾರದ್ರ ತೊಳೆಯೋರು, ಯಾರಾದ್ರೂ ತೊಳೆಯೋರು ಅದರ, ಯಾರು ತೊಳೆಯೋರು ಅವರೇ ಎಲ್ಲ ನಮಗಿಂತ ಜಾಸ್ತಿ ಮುಣಿಸ್ಕೊಂಡವ್ರು ಅದರ. ಇಲ್ಲಿ ಇನ್ನು ಯಾರು ತೊಳಿಬೇಕು ನಮ್ಮನ್ನ? ನಾವು ಮುಣಿಸ್ಕೊಂಡಿವಿ ಬರ್ರಿ ಅಂತ ನೀವು ಯಾರ ಹತ್ರ ಆದ್ರೂ ಹೋಗ್ರಿ, ಅವ್ರನ್ನ ನೋಡ್ರಿ, ನಿಮಗಿಂತ ಜಾಸ್ತಿ ಅವ್ರದ್ದು ಅವ್ರಲ್ಲಿ ಇರ್ತೈತಿ. ನಿಮ್ಮದೊಂದು ಮನೆಯದು ಕೆಸರು, ನಂದು ಇಷ್ಟು ಕೆಸರು ಐತೆ ಮೋತಾಯಿ, ನಂದೇ ತೊಳೆದು ಹೋಗಂತ ಅವ್ರನ್ನ ಲೆವೆಲ್ಗೆ ಇವತ್ತು ಬಂದ ಆಗಿದೆ ಎಲ್ಲರೂ ಕೂಡ. ಹೌದಾ ಇಲ್ವ? ಮತ್ತು ಹಂಗಿದ್ದ ಮೇಲೆ ಇನ್ನು ನಾವು ಯಾರಿಗೂ ಕನಿಷ್ಠ ಅಂತ ತಿಳ್ಕೊಳ್ಳೋದು ಬೇಡ. ಅಪ್ಪ ಬಸವಣ್ಣ ಅವತ್ತೇ ನಾವು ಏನು ಬೇಕಾದರೂ ಅಸಂಭವವನ್ನು ಸಂಭವ ಮಾಡಲಿಕ್ಕೆ ಸಾಧ್ಯ ಇದೆ. ಸಂಸಾರದಲ್ಲಿದ್ದೂ ಕೂಡ ಸಾಯುಜ್ಯ ಪದವಿಯನ್ನು, ಈ ಪರಮಾರ್ಥದ ಅನುಭೂತಿಯನ್ನು ಶಿವಯೋಗದಲ್ಲಿ ನಾವು ನಮ್ಮ ಶಿವಸ್ವರೂಪದ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ, ಜಂಗಮ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ, ದಾಸೋಹ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟು ಹೋದ ಮೇಲೆ ಇನ್ನು ನಾವು ಯಾರಿಗೆ ಕಡಿಮೆ ಇದ್ದೀವಿ ಹೇಳಿ? ನಮ್ಮನ್ನು ನಾವು ಕಡಿಮೆ ಅನ್ಕೊಳ್ತಿದ್ದೀವಿ ಅಂದರೆ ಅದು ಶರಣರಿಗೆ ಮಾಡುವ, ಶಿವಯೋಗಕ್ಕೆ ಮಾಡುವ, ಅನುಭವ ಮಂಟಪಕ್ಕೆ ಮಾಡುವ, ಈ ವಚನ ಜ್ಞಾನಕ್ಕೆ ಮಾಡುವಂಥ ಅವಮಾನ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ನಾವು ಯಾರೂ ಕನಿಷ್ಠ ಇಲ್ಲ, ನಾವು ಯಾರೂ ಭ್ರಷ್ಟರಿಲ್ಲ, ನಾವ್ಯಾರೂ ಬಲಹೀನರಲ್ಲ. ನಮ್ಮ ಎಲ್ಲರ ಒಳಗಡೆಯೂ ಕೂಡ ಅಂಥ ಶಕ್ತಿ ಅನ್ನೋದು ಸಮಾನವಾಗಿ ಹರಿತಾ ಇದೆ. ಈ ಒಂದು ಜಂಗಮತ್ವವನ್ನು ಜಗತ್ತಿಗೆ ತೋರಿಸಿಕೊಡ್ಲಿಕ್ಕೇನೆ ಪ್ರತಿಯೊಬ್ಬರ ಅಂಗದ ಮೇಲೆ ಲಿಂಗವನ್ನು ಕೊಟ್ಟು ನೀನು ಸಾಕ್ಷಾತ್ ಪರಮಾತ್ಮನ ಸ್ವರೂಪ ಇದೆಯಾ, ನೀನು ಸಾಮಾನ್ಯಳಲ್ಲ, ನೀನು ಸ್ತ್ರೀಯಲ್ಲ, ನೀನು ಪುರುಷನಲ್ಲ, ಈ ಕಾಯದ ಹಂಗನ್ನು ತೊರೆದು ಒಳಗಡೆ ಸ್ವಲ್ಪ ಬಂದರೆ ಒಳಗಡೆ ಜಂಗಮ ಸ್ವರೂಪ ನೀನಿದೆಯಾ, ಶಿವಯೋಗಿ ನೀನಿದೆಯಾ, ಶರಣ ನೀನಿದೆಯಾ, ಮರಣವನ್ನು ಗೆದ್ದಿರುವ ಮಹಾನವಮಿಯನ್ನು ಮಾಡಿಕೊಳ್ಳುವಂತಹ ಮಹಾಶರಣ ನೀನಾಗಲಿಕ್ಕೆ ಬರುತ್ತೆ, ಮಹಾಶರಣ ನೀನಾಗಲಿಕ್ಕೆ ಬರುತ್ತೆ ಅನ್ನುವಂಥ ಸುಂದರವಾದ ಬದುಕನ್ನು ತೋರಿಸಿಕೊಟ್ಟ ಅಣ್ಣ ಬಸವಣ್ಣ ಮತ್ತು ಅನುಭವ ಮಂಟಪದ ಶರಣರು ನಮಗೆ ಸಾಕಷ್ಟು ಮಾಡಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಾವು ಅವರಂಗೆ ನಡೀಲಿಕ್ಕೆ 100% ಆಗುತ್ತೋ ಇಲ್ಲೋ, ಅಟ್ಲೀಸ್ಟ್ ಅವರು ಹೆಂಗೆ ಬದುಕಿದ್ರು ಅನ್ನೋದನ್ನು ಕೇಳಿದಿತ್ತಾ ಇದ್ದೀವಿ, ಆ ಒಂದು ಅನುಭವ ಮಾಡೋದಕ್ಕೆ ಒಂದು ಸಮಯ ಕೊಟ್ಟಿದ್ದೀವಿ ಅಂದರೆ ಆಹೋ ಸೌಭಾಗ್ಯ ನಮ್ಮೆಲ್ಲರದು. ಒಂದ್ಸಲ ನಿಮಗಾಗಿ ನೀವು ಜೋರಾಗಿ ಚಪ್ಪಾಳೆ ತಟ್ಟಿಕೊಳ್ಳಿ. ನಾವು ಆಗ್ತೀವೋ ಬಿಡ್ತೀವಿ ನೆಕ್ಸ್ಟು, ಎಷ್ಟು ಅಳವಡಿಕೊಂಡಿವಿ ನೆಕ್ಸ್ಟು, ಆದರೆ ಇಂಥ ಒಂದು ಪವಿತ್ರವಾದ ಜೀವನವನ್ನು ಕಲ್ಯಾಣದಲ್ಲಿ ಕರ್ನಾಟಕದಲ್ಲಿ ಅಂಥ ಮಹಾನುಭಾವರು, ಅಂಥ ಅನುಭವ ಮಂಟಪ ಇಡೀ ಜಗತ್ತಿಗೆ ದಿಗ್ದಶೆಯನ್ನು ಕೊಟ್ಟಿರತಕ್ಕಂಥ, ದಿಕ್ಸೂಚಿಯನ್ನು ಕೊಟ್ಟಿರತಕ್ಕಂಥ ಕರ್ನಾಟಕದ ಪುಣ್ಯಾತ್ಮರ ಶರಣರ ಒಂದು ಚಿಂತನೆಗಳನ್ನು ಕೇಳಲಿಕ್ಕೆ ಇಂಥ ಮುಂಬೈ ಅಂಥ ನಗರದಲ್ಲಿ ಬಂದರೂ ಕೂಡ ಇಷ್ಟು ಬಿಡುವಿಲ್ಲದ ಸಮಯದಲ್ಲಿ ನೀವೆಲ್ಲರೂ ಇದ್ರೂ ಅಂಥ ಜೀವನದ ಬಂಧನದೊಳಗಡೆ ಬಂದು ಆಗಿದ್ದರೂ ಕೂಡ ಇವತ್ತು ಬಿಡಿಸಿಕೊಂಡು ಬಂದು ಸಮಯ ಕೊಟ್ಟು ಈ ಒಂದು ಶ್ರಾವಣ ಮಾಸದ ಪ್ರವಚನ ಕಾರ್ಯಕ್ರಮವನ್ನು ಸಾರ್ಥಕ ಪಡಿಸ್ತಾ ಇದ್ದೀರಿ ಅಂದರೆ ಹೇಳುವ ಪುಣ್ಯ ನನಗೂ ಇದೆ, ಕೇಳುವ ಸೌಭಾಗ್ಯ ತಮಗೂ ಇದೆ. ಇದೆಲ್ಲದಕ್ಕೂ ಕಾರಣಕರ್ತರಾಗಿರ್ತಕ್ಕಂಥ ಪುಣ್ಯಾತ್ಮ ಶರಣರಿಗೆ ಒಂದು ಸಾರಿ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಇವತ್ತಿನ ಈ ಒಂದು ಶರಣ ಚಿಂತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮತ್ತು ನಾಳೆಯ ದಿನ
ಬಸವಣ್ಣನವರ ಜೊತೆಗೆ ಅನೇಕ ಶರಣರಿದ್ದರು. ಅವರವರ ವಿಶೇಷತೆಗಳು ಏನಿತ್ತು ಅನ್ನೋದನ್ನು ಸಂಕ್ಷಿಪ್ತವಾಗಿ ನೋಡುವಂಥ ಚಿಂತನೆಯಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣೋ ಶರಣಾರ್ಥಿಗಳು.